ಮಿತ್ರರೇ ಮುಂದಿನ ಭಾಷಣ ಇನ್ನೇನು ಪ್ರಾರಂಭವಾಗಲಿದೆ ದಯವಿಟ್ಟು ಎಲ್ಲರೂ ತಮ್ಮ ಆಸನಗಳಲ್ಲಿ ಬಂದು ಕುಳಿತುಕೊಳ್ಬೇಕೆಂದು ಕೇಳ್ಕೊಳ್ತೇನೆ ನಾಕ ೂಡುವೆ ಎಲ್ಲರೂ ಒಳಗಡೆ ಬರಬೇಕು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಹೊರಗಡೆ ಇರೋರೆಲ್ಲರೂ ಒಳಗಡೆ ಬಂದು ಕುತ್ಕೋಬೇಕು ಬೇಗ ಎಲ್ಲರೂ ಬಂದು ಕೂತ್ಕೋಬೇಕು ಇನ್ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಎಂಟು ನಿಮಿಷದಲ್ಲಿ ತಮ್ಮ ಆಸ್ನಲ್ಲೇ ಎಲ್ಲರೂ ಬೇಗ ಬೇಗ ಬಂದು ಕೂತ್ಕೋಬೇಕು ಅಲ್ಲಿ ಹಿಂದ್ಗಡೆ ಇರೋರೆಲ್ಲರು ಒಳಗಡೆ ಬರ್ಬೇಕು ಎಲ್ಲ ವಿದ್ಯಾರ್ಥಿಗಳು ಒಳಗಡೆ ಬಂದು ಕಿತ್ತಡಿ ಕಿತ್ತಾಳು ಸನ್ಯಾಸ ಈ ಕಡೆ ಬೇಗ ಒಳಗಡೆ ಬರ್ಬೇಕಲ್ಲರು ಸರ್

ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕೆ ಮೊದಲು ಒಂದು ಪ್ರಕಟಣೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೇಳಬೇಕೆಂದು ವಿನಂತಿಸ್ಕೊಳ್ತೇನೆ ಸಭಾಂಗಣದಲ್ಲಿರುವ ನಮ್ಮ ಸ್ವಯಂ ಸೇವಕರು ನಿಮಗೆ ಒಂದು ಹಾಳೆಯನ್ನು ಕೊಡುತ್ತಾರೆ ಪ್ರತಿ ಭಾಷಣಕ್ಕೆ ಸಂಬಂಧಿಸಿದ ನಿಮ್ಮ ಪ್ರಶ್ನೆಗಳನ್ನು ಆ ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ ನಂತರ ನಮ್ಮ ಸ್ವಯಂ ಸೇವಕರು ಆ ಹಾಳೆಗಳನ್ನು ಸಂಗ್ರಹಿಸುತ್ತಾರೆ ಎಲ್ಲ ಭಾಷಣಕಾರರು ನಿಮ್ಮ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಅವಧಿಯಲ್ಲಿ ಉತ್ತರಿಸುತ್ತಾರೆ ಮುಂದಿನ ಭಾಷಣ ಶ್ರೀ ಚಕ್ರವರ್ತಿ ಸುಲಿಬಲ್ಯವರಿಂದ ವಿಷಯ ಸಮರ್ಥ ತರುಣ ಸದೃಢ ಭಾರತ ಚಕ್ರವರ್ತಿ ಸುಲಿಬಲ್ಯವರು ಖ್ಯಾತ ವಾಗ್ಮಿ ಚಿಂತಕರು ಅಂಕಣಕಾರರು ಬರಹಗಾರರು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರಿಂಗ್ ಪದವೀಧರರಾದರೂ ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ ಇವರು ಯುವ ಬ್ರಿಗೇಡ್ ಮತ್ತು ಸಹೋದರಿ ನಿವೇದಿತಾ ಪ್ರತಿಷ್ಠಾನದ ಸಂಸ್ಥಾಪಕರು ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶದಿಂದ ಪ್ರೇರಿತರಾಗಿ ಸ್ವಾಮೀಜಿಯವರ ಚೇತೋಹಾರಿ ವ್ಯಕ್ತಿತ್ವ ನಿರ್ಮಾಣ ಕಾರ್ಯಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ದೇಶದ ಉದ್ದಗಲಕ್ಕೂ ಶ್ರಮಿಸುತ್ತಿದ್ದಾರೆ ಪ್ರಪಂಚದಲ್ಲಿ ಭಾರತದ ಪ್ರತಿಭೆಯನ್ನು ಕೇವಲವಾಗಿ ಕಾಣುವ ಕಂಗಳಲ್ಲಿಯ ಪೊರೆಯನ್ನು ತೆರೆದು ಭಾರತದ ಪ್ರಾಚೀನ ಭವ್ಯ ಇತಿಹಾಸದ ಪರಂಪರೆಯ ಕೀರ್ತಿಯನ್ನು ಸಾರುತ್ತಾ ಬರುತ್ತಿದ್ದಾರೆ ಚಕ್ರವರ್ತಿ ಸುಲಿವೆಲೆಯವರು ಭಾರತದ ಯುವ ಜನಾಂಗದಲ್ಲಿ ಅಡಗಿರುವ ಸುಪ್ತ ದೇಶಭಕ್ತಿಯನ್ನು ಹೊರತಂದು ಪ್ರೇರೇಪಿಸುವ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಮುಖ್ಯವಾಗಿ ಜಾಗೋ ಭಾರತ್ ಕಾರ್ಯಕ್ರಮವನ್ನು ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ನೀಡುವುದರ ಮೂಲಕ ನಾಡಿನ ಜನತೆಯಲ್ಲಿ ಮುಖ್ಯವಾಗಿ ಯುವ ಜನತೆಯಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಿದ್ದಾರೆ ಯುವ ಬ್ರಿಗೇಡ್ ಆಯೋಜಿಸುವ ಸ್ವಚ್ಛತಾ ಅಭಿಯಾನಗಳಿಂದ ಎಷ್ಟೋ ಕೆರೆಗಳಿಗೆ ಮರುಜೀವನ ನೀಡಿದ್ದಾರೆ ಮೇರಾ ಭಾರತ್ ಮಹಾನ್ ಕಾರ್ಗಿಲ್ ಕದನ ಕಥನ ವಿಶ್ವಗುರು ಭಾರತ ಎಂಬ ಅನೇಕ ಇವರ ಕೃತಿಗಳು ನಾಡಿನ ಜನತೆಗೆ ಸ್ಫೂರ್ತಿ ಚಕ್ರವರ್ತಿಯವರು ಸಮರ್ಥ ತರುಣ ಸದೃಢ ಭಾರತ ವಿಷಯದ ಮೇಲೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜನನೀಂ ಶಾರದಾನ್ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೆ ತಯೋಶ್ರಿತ್ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ತಿರೀಟಿನೀ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರುವ ಎಲ್ಲ ಸ್ವಾಮೀಜಿಯವರಿಗೆ ನಮಸ್ಕಾರಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ನನ್ನ ನೆಚ್ಚಿನ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ ಒಂದು ಒಳ್ಳೆಯ ಆರಂಭಿಕ ಭಾಷಣವನ್ನು ಸ್ವಾಮೀಜಿ ಮಾಡಿಕೊಟ್ಟಿದ್ದಾರೆ ಕ್ರಿಕೆಟ್ ಲ್ಯಾಂಗ್ವೇಜಲ್ಲಿ ಓಪನಿಂಗ್ ಬ್ಯಾಟಿಂಗ್ ಭಾಳ ಚೆನ್ನಾಗಾಗಿದೆ ಅಂತ ಹೆಂಗಾಗಿದೆ ಅಂತಂದರೆ ನಾನು ತಮಾಷೆ ಮಾಡ್ತಿದ್ದೆ ಸ್ವಾಮೀಜಿಗೆ ಟೀ ಕುಡಿತಾ ಇರುವಾಗ ಪ್ರೋಗ್ರಾಮ್ಸ್ ಹೆಂಗಿರಬೇಕು ಅಂತಂದರೆ ಒಂದು ಒಳ್ಳೆ ಥಾಟ್ ಬಂದ ತಕ್ಷಣ ಆ ಪ್ರೋಗ್ರಾಮನ್ನು ಮುಗಿಸ್ಬಿಡ್ಬೇಕು ಅಂತ ಇಂಥ ಒಳ್ಳೆ ಥಾಟ್ ಏನು ಸುಂದರವಾಗಿರುವಂಥ ಥಾಟ್ ಪ್ರತಿಯೊಬ್ಬರೂ ಕೂಡ ಪ್ರತಿದಿನವೂ ರಾತ್ರಿ ಮಲ್ಕೊಳ್ಬೇಕಾದಾಗ ಇದೊಂದು ಪ್ರಯೋಗ ಮಾಡಿ ನೋಡಿ ಸ್ವಾಮೀಜಿ ಅವರ ಮಾತು ಕೇಳಿದ ನಂತರ ನನ್ಗನ್ನಿಸ್ತು ಇವತ್ ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ದೀನಾ ಅಂತ ಒಂದು ಬರ್ಕೊಳ್ಳಿ ಚಿಕ್ಕದಾದ್ರೂ ಸರಿ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದೀನಾ ಅಂತ ಸುಮ್ಮನೆ ಪ್ರತಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಡೈರಿಲಿ ಸುದೀರ್ಘವಾಗಿ ಏನು ಬರೆಯೋದು ಬೇಡ ಇವತ್ ನಾನು ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ನಂಬರ್ ಒನ್ ನಂಬರ್ ಟು ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ಬರ್ಕೊಳ್ತಾ ಹೋಗಿ ಅಂತ ಎಟ್ ದ ಎಂಡ್ ಆಫ್ ದ ಡೇ ಅಥವಾ ಒಂದು ವರ್ಷದ ನಂತರ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನನ್ನ ಪರಿಸ್ಥಿತಿ ಎಂಥದ್ದು ಅಂತ ಸುಮ್ಮನೆ ಒಂದು ಪುಟ್ಟ ಪ್ರಯೋಗ ಮಾಡ್ಬೋದು ನಾನು ಮೊನ್ನೆ ಇತ್ತೀಚೆಗೆ ಒಂದು ಒಂದು ವಿಚಾರವನ್ನು ಓದ್ತಾ ಇದ್ದೆ ನನಗೆ ಒಂದು ಸಲ ಥ್ರಿಲ್ ಅನ್ನಿಸ್ತು ಒಂದು ಪ್ರಯೋಗ ಅಥವಾ ನೀವು ಮನೆಗೆ ಹೋದ್ಮೇಲೆ ಮಾಡಿ ಈಗ ಮಾಡಬೇಡಿ ಒಂದು ಕ್ಯಾಲ್ಕುಲೇಟರ್ ತಗೋಬೇಕು ನಮ್ಮ ಜೀವನದಲ್ಲಿ ನೆನ್ನೆಗೂ ಮತ್ತು ಇವತ್ತಿಗೂ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂತ ನೋಡಿ ನೆನ್ನೆಗೂ ಮತ್ತು ಇವತ್ತಿಗೂ ಏನು ಆ್ಯಡ್ ಮಾಡಲಿಲ್ಲ ಅಂದರೆ ನೆನ್ನೆ ಒಂದಂತಿದ್ದೆ ಇವತ್ತು ನಾನು ಏನು ಆ್ಯಡ್ ಮಾಡಲಿಲ್ಲ ಅಂದರೆ ಒಂದೇ ಇರ್ತೀನಿ ನಾಳೆನೂ ಏನು ಆ್ಯಡ್ ಮಾಡಲಿಲ್ಲ ಅಂದರೆ ಒಂದೇ ಇರ್ತೀನಿ ಒಂದು 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 ಹಾಗೆ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಂತರ ಒಂದೇ ಇರ್ತೀನಿ ಆಯ್ತಾ ಇವತ್ತು ನಾನು ನೆನ್ನೆ ಏನಿದ್ನೋ ಅದಕ್ಕೆ ಪಾಯಿಂಟ್ ಜೀರೋ ಒನ್ ಅಷ್ಟು ಆ್ಯಡ್ ಮಾಡ್ತೀನಿ ಪಾಯಿಂಟ್ ಜೀರೋ ಒನ್ ಇಟ್ಸ್ ವೆರಿ ಮಿನಿಮಲ್ ಏನೂ ಇಲ್ಲ ನಾಟ್ ಇವನ್ ಒನ್ ನಾಟ್ ಇವನ್ ಪಾಯಿಂಟ್ ಒನ್ ಪಾಯಿಂಟ್ ಮಾಡ್ತೀನಿ ಇದ್ದಿದ್ದು ಇವತ್ತು ನಾಳೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಮಾಡ್ತಾ ಹೋಗ್ತೀನಿ ನೀವು ಮಾಡ್ತಾ ಒಂದರ ಅರವತ್ತೈದು ಒಂದೇ ಉಳ್ಕೊಳತ್ತೆ ಘಾತ ಮುನ್ನೂರ ಅರವತ್ತೈದು ಇಟ್ ಕಮ್ಸ್ ಅರೌಂಡ್ ಥರ್ಟಿ ಸೆವೆನ್ ನೀವು ನಿನ್ನೆ ಒಂದಿದ್ದು ಏನು ಆಡ್ ಮಾಡದೆ ಇವತ್ತು ಒಂದೇ ಇದ್ರೆ ಕೊನೆಗೆ ಒಂದೇ ಇರ್ತೀರಾ ದಿನಕ್ಕೆ ಪಾಯಿಂಟ್ ಜೀರೋ ಒನ್ ಅಷ್ಟು ಆ್ಯಡ್ ಮಾಡ್ತಾ ಹೋಗ್ತಿದೀವಿ ಅಂತ ಆದ್ರೆ ನಿಮಗೆ ಗೊತ್ತಿಲ್ಲದಂತೆ ಒಂದು ವರ್ಷದ ನಂತರ ಅದ್ಭುತವಾಗಿರುವಂತ ಪ್ರಗತಿಯನ್ನ ಸಾಧಿಸಿರ್ತೀರಾ ಅಂತ ಕಾಂಟ್ರಿಬ್ಯೂಷನ್ ಅನ್ನೋದು ಆಗಿದೆ ಅಂತ ಆದ್ರೆ ಯಾರು ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಏಜ್ ಅಲ್ಲೇ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ ಈ ಏಜ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡದೆ ಆಲಸ್ಯವನ್ನು ಬೆಳೆಸ್ಕೊಂಡ್ವಿ ಅಂತಂದ್ರೆ ಈ ಏಜ್ ಅಲ್ಲಿ ಯಾ ಏನನ್ನ ಅಚೀವ್ ಮಾಡಬೇಕೋ ಅದನ್ನ ಮಾಡದೆ ಆಲಸ್ಯವನ್ನು ಬೆಳೆಸ್ಕೊಂಡ್ವಿ ಅಂತಂದ್ರೆ ಇನ್ನೊಂದು ಐದು ವರ್ಷ ಕಳೆದ ನಂತರ ನಿಮ್ಮನ್ನು ಈ ಪ್ರೋಗ್ರಾಮ್ಗೆ ಸ್ವಾಮೀಜಿ ಕರೆಯದೇ ಇಲ್ಲ ಎಷ್ಟೋ ಜನ ಈ ಪ್ರೋಗ್ರಾಮ್ಗೆ ಬರಬೇಕು ಅಂತಂದ್ರೆ ಸ್ವಾಮೀಜಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ದಿಸ್ ಈಸ್ ಯೂತ್ ಕನ್ವೆನ್ಷನ್ ನಾಟ್ ಫಾರ್ ಯು ನೀವು ಹೋಗ್ಬೋದು ಅಂತ ನಿಮಗೆ ಸಾಯಂಕಾಲ ಬೇರೆ ಪ್ರೋಗ್ರಾಮ್ ಇದೆ ಅದು ಭಕ್ತರ ಸಮಾವೇಶ ಇರುತ್ತೆ ಅದಕ್ಕೆ ಬನ್ನಿ ಇದಕ್ಕೆ ಯೂತ್ ಮಾತ್ರ ಅರ್ಥ ದಿನ ಹೇಳ್ತಿರೋದು ಇನ್ನು ಐದು ವರ್ಷಗಳ ನಂತರ ನೀವು ಯೂತ್ ಅಲ್ಲ ಡಿಗ್ರಿ ಮುಗ್ದೋಯ್ತು ನಿಮ್ಮದು ಮುಗಿದೋಯ್ತು ನೀವು ಹೋಗಿ ಅಂತ ಆದ್ರೆ ಐದು ವರ್ಷಗಳ ನಂತರವೂ ನೀವು ಯುವಕರಾಗಿರಬೇಕು ಅಂತಂದ್ರೆ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಇವತ್ತಿಂದ ಶುರು ಮಾಡಿದ್ರೆ ಮಾತ್ರ ಜೀವನದ ಕೊನೆವರೆಗೂ ಯುವಕರಾಗಿರ್ತೀರಿ ನಾನು ಬೀದರ್ನಲ್ಲಿ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ ಯೌವನ ಅಂದ್ರೆ ಹೆಂಗಿರುತ್ತೆ ನೋಡಿ ಪ್ರೋಗ್ರಾಮ್ ಅಲ್ಲಿ ಫೋಟೋಗ್ರಾಫರ್ ಒಬ್ಬರು ಬಂದರು ಈಗಲೂ ಇದ್ದಾರೆ ಬೀದರ್ನಲ್ಲಿ ಆಗ್ಲೇ ಸುಮಾರು ಒಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಅವ್ರಿಗೆ ಫೋಟೋಗ್ರಾಫರ್ ನನಗೆ ಡೌಟ್ ಇದೆ ಎಪ್ಪತ್ತೇಳು ವರ್ಷ ಕಣ್ಣೇ ಕಾಣಿಸಲ್ಲ ಇನ್ ಕ್ಯಾಮ್ರಾದ ವ್ಯೂ ಫೈಂಡ್ರಲ್ಲಿ ನೋಡಿ ಫೋಟೋ ತೆಗೆಯೋದು ಸಾಧ್ಯನಾ ಅಂತ ನಾನು ಪಕ್ದಲ್ಲಿದ್ದವ್ರಿಗೆ ಕೇಳಿದೆ ನಿಜವಾಗ್ಲೂ ಫೋಟೋಗ್ರಾಫರೋ ಅಥವಾ ಶೋ ಕೊಡ್ತಾರೋ ಅಂತ ತಕ್ಷಣ ಅವರಂದರು ಸರ್ ಬೀದರಲ್ಲಿ ಒನ್ ಆಫ್ ದ ಬೆಸ್ಟ್ ಫೋಟೋಗ್ರಾಫರ್ ಸರ್ ಅವರು ಅಂತ ನನಗೆ ಶಾಕ್ ಆಯಿತು ಕರೆದು ಕೇಳಿದೆ ನಿಜವಾಗ್ಲೂ ಫೋಟೋ ತೆಗಿತೀರಾ ನೀವು ಅಂತ ಅವ್ರು ನಂಗೆ ಒಂದೆರಡು ಕ್ಯಾಮ್ರಾದಲ್ಲಿ ತೋರಿಸಿ ಸರ್ ನಿಮ್ದು ಒಳ್ಳೊಳ್ಳೆ ಫೋಟೋಸ್ ಬಂದಿದೆ ಕಳಿಸ್ಕೊಡ್ತೀನಿ ತಲೆ ಕೆಡಿಸ್ಕೊಳ್ಬೇಡಿ ಅಂದರು ಎಪ್ಪತ್ತೈದು ವರ್ಷದ ಒಬ್ಬ ವ್ಯಕ್ತಿ ಎಪ್ಪತ್ತೈದನೇ ವರ್ಷದಲ್ಲಿ ನಾನು ಬೀದರ್ನ ಬೆಸ್ಟ್ ಫೋಟೋಗ್ರಾಫರ್ ಆಗಿರಬೇಕು ಎನ್ನುವಂತ ಭಾವನೆಯನ್ನ ತನ್ನೊಳಗೆ ತುಂಬಿಸಿಕೊಂಡು ಕೆಲಸ ಮಾಡ್ತಿದ್ದಾನಲ್ಲ ಏನ್ ಜೀವಂತ ಉತ್ಸಾಹದ ಆದ್ರೆ ಒಂದು ಸಲ ನಮ್ಮ ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಳೋಣ ಆಗ್ಲೇ ಸತ್ತೋಗಿರುವಂತ ಜೀವ ಜೀವಛವಗಳಾಗಿರೋ ತರ ಕಾಣ್ತಿದ್ದೀವಿ ಮುಖದಲ್ಲಿ ನಗು ಇದೇನ್ರೀ ನಾನು ಆಗ್ಲಿಂದ ಕುದ್ಕೊಂಡು ನೋಡ್ತಿದ್ದೀನಿ ಎಲ್ರು ಹೆಂಗಿದೀವಿ ನಾವು ಅಂತಂದ್ರೆ ಇಡೀ ದೇಶದ ಜವಾಬ್ದಾರಿ ಉಕ್ರೇನ್ ರಷ್ಯಾ ವಾರ್ ಆಗಿದೆ ನಾನೇನ್ ಮಾಡಬೇಕಪ್ಪ ಚೈನಾ ಬಹಳ ಸಂಕಟದಲ್ಲಿದೆ ಅವನು ಅಮೆರಿಕಾದವಳು ಅವಳು ಹೋಗಿ ತೈವಾನ್ಗೆ ಹೋಗ್ಬಿಟ್ಟಿದ್ದಾಳೆ ನಾನೇನ್ ಮಾಡ್ಬೇಕಪ್ಪ ಇಂಡಿಯಾದ ಜಿ ಡಿ ಪಿ ಕುಸಿತಾ ಇದೆ ನಾನೇನ್ ಮಾಡ್ಲಪ್ಪಾ ಅಮೇರಿಕಾ ಏನ್ ಆಗೋಗ್ಬಿಟ್ಟಿದೆ ನಾನೇನ್ ಮಾಡ್ಲಪ್ಪ ಅನ್ನೋದವರ ಕೂತಿದ್ದೀರಲ್ಲ ಎನರ್ಜಿ ಇದೇನು ಎನರ್ಜಿ ಅನ್ನೋದು ಹೆಂಗ್ ಬರುತ್ತೆ ಗೊತ್ತೇನು ಮುಖಗಳನ್ನು ನೋಡಿದಾಗ ಬರುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ನೂರು ಜನ ಯುವಕರನ್ನು ಕೊಡಿರಿ ಖಂಡಿತವಾಗಿ ಇಲ್ಲಿ ಬಂದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡಲ್ಲ ಅವರು ಯಾಕೆ ಗೊತ್ತೇನು ಸ್ವಾಮೀಜಿ ಕೇಳಿದ ಯೂತ್ ಹೆಂಗಿತ್ತು ಗೊತ್ತೇನು ಕಬ್ಬಿಣದ ಕಂಡ ಬೇಕು ಉಕ್ಕಿನ ನರಮಂಡಲ ಬೇಕು ಮಿಂಚಿನ ಬುದ್ಧಿಶಕ್ತಿ ಬೇಕು ಅಗೋ ನೋಡು ಗುಡ್ಡ ಅಂದ್ರೆ ಅವನು ಗುಡ್ಡ ನೋಡಬಾರದಂತೆ ಪುಡಿ ಮಾಡ್ಬೇಕಾದನ್ನ ಹೇಳಿ ಫಸ್ಟ್ ಏನ್ ಮಾಡ್ಬೇಕು ಹೇಳಿ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ಹೇಳಿ ಎಲ್ಲಿದ್ದೀರಿ ಇದ್ದೀರೇನು ಏನು ಡೂ ಯು ಫೀಲ್ ಕನ್ನಡಿ ಮುಂದೆ ಅವತ್ ಹೋಗಿ ವಾಪಸ್ ನಿಂತ್ಕೊಂಡು ನೋಡಿ ಒಂದೊಂದೇ ಸ್ಟೇಟ್ಮೆಂಟ್ ಅನ್ನು ವಾಪಸ್ ಕೇಳಿ ನೋಡಿ ಸ್ವಾಮೀಜಿ ಹೇಳಿದೆ ಈ ವಿಚಾರಕ್ಕೆ ನಾನು ಸೂಟ್ ಆಗ್ತೀನಾ ನಾನು ಸೂಟ್ ಆಗ್ತೀನಾ ನಾನು ಸೂಟ್ ಆಗ್ತೀನ ಅಂತ ಕೇಳಿದ್ರೆ ಮೊದಲನೇ ಕಬ್ಬಿಣದ ಮಾಂಸ ಕಂಡು ಫಿಫ್ಟಿ ಪರ್ಸೆಂಟ್ ಜನ ಔಟ್ ಉಕ್ಕಿನ ನರಮಂಡಲಕ್ಕೆ ಮತ್ತೆ ಫಿಫ್ಟಿ ಇದ್ದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಔಟ್ ಮಿಂಚಿನ ಬುದ್ಧಿ ಶಕ್ತಿ ಇದು ನಮ್ಗೆಲ್ಲ ಅಲ್ಲ ಸರ್ ಮೋಸ್ಟ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದವ್ರಿಗೋ ಯಾರಿಗೋ ಇರಬೇಕೇನೋ ನಮ್ಗಿಲ್ಲ ಅದು ಅಂತ ಹಂಗ ಅನ್ಕೊಂಡು ನಾವು ಯಾವುದ್ರಲ್ಲೂ ಇಲ್ಲ ಅಂತ ಮತ್ತೆ ಯೌವ್ವ ಅಂತ ಯಾವ್ದನ್ನು ಕರೆಯೋದು ಯಾಕೆ ಸ್ವಾಮೀಜಿ ಯೂತ್ ಕನ್ವೆನ್ಷನ್ ಮಾಡಿರೋದು ವಿವೇಕಾನಂದರ ಹೆಸರಲ್ಲಿ ಯಾಕೆ ಆಜಾದಿ ಕ ಅಮೃತ್ ಮಹೋತ್ಸವ ಅಂತಂದಾಗ ಯೂತ್ ಕನ್ವೆನ್ಷನ್ ಮಾಡಬೇಕು ಅನ್ನಿಸ್ತು ಯಾಕೆ ಅಂತಂದ್ರೆ ಯುವಕರೇ ಬೇಕು ರಾಷ್ಟ್ರವನ್ನ ಕಟ್ಟಲಿಕ್ಕೆ ಅಂತ ಬೇರೆ ಯಾರು ಅಲ್ಲ ಇನ್ಯಾರಿಂದಲೂ ಸಾಧ್ಯ ಇಲ್ಲ ಯಾಕೆ ಯುವಕರು ಬೇಕು ನಾನ್ ತುಂಬಾ ಬಾರಿ ತಮಾಷೆ ಮಾಡ್ತಿರ್ತೀನಿ ನಮ್ಮ ಯೌವನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಈ ದೇಶದಲ್ಲಿ ರಾಜಕಾರಣಿಗಳನ್ನ ಕೇಳಿ ಯಾರು ಬೇಕು ನಿಮ್ಮ ಪಕ್ಷಕ್ಕೆ ಯುವಕರು ಬೇಕು ಯಾಕೆ ಬ್ಯಾನರ್ ಕಟ್ಟಲಿಕ್ಕೆ ಅವ್ರಿಗಾಗೋದಿಲ್ಲ ಸತ್ತೋಗಿದ್ದಾರೆ ಅವರು ನೀವು ಸುಮ್ಮನೆ ಹೋಗಿ ನನ್ನಂತವ್ರನ್ನ ಕರೆದು ಕೇಳಿ ಯಾರು ಬೇಕು ನಿಮ್ ಭಾಷಣ ಕೇಳಲಿಕ್ಕೆ ಯುವಕರು ಬೇಕು ಯಾಕೆ ನಾವು ಹೇಳಿದ ಮೇಲೆ ಮಾಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ ಬರೀ ಹೇಳ್ಕೊಂಡು ತಿರುಗಾಡ್ತಿದ್ರೆ ಏನು ಉಪಯೋಗ ಕೆಲಸ ಮಾಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ ರಾಮಕೃಷ್ಣ ಆಶ್ರಮ ಬೆಳಗಾವಿ ಇವತ್ತು ಯೂತ್ ಕನ್ವೆನ್ಷನ್ ಮಾಡಿದೆ ಯಾಕೆ ವಯಸ್ಸಾದರು ಬಹಳ ಜನ ಬಂದು ಕೇಳಿ ಹೋಗ್ತಾರ್ರಿ ಯುವಕರು ಕೇಳಿದ್ರೆ ದೇಶಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ವಿಶ್ವಾಸ ಅಂತ ಹಿಂಗಾಗಿ ಯುವಕರು ಬೇಕು ಅಂತ ಯಾಕೆ ಯುವಕರ ಮೇಲೆ ಕಾನ್ಸಂಟ್ರೇಷನ್ ವಿವೇಕಾನಂದ್ರು ಹೇಳಿದ್ರಲ್ಲ ಈ ಮೂರನ್ನ ಮೂರು ಡಿವಿಷನ್ ಮಾಡಿಬಿಟ್ರೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ನಾನು ಅದರ ಮೇಲೆ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನ ಮಾಡ್ತೀನಿ ಇದು ನಾವು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದಷ್ಟೇ ನನ್ನ ಭಾಷಣದ ಉದ್ದೇಶ ಇವತ್ತು ಸ್ವಾಮಿ ವಿವೇಕಾನಂದ್ರು ಹೇಳಿದ್ರು ಕಬ್ಬಿಣದ ಮಾಂಸಖಂಡ ಕಬ್ಬಿಣದ ಮಾಂಸಖಂಡ ಅಂದ್ರೆ ಕೆಲಸ ಮಾಡುವ ಶಕ್ತಿ ಕ್ರಿಯಾಶಕ್ತಿ ಉಕ್ಕಿನ ನರಮಂಡಲ ನರಮಂಡಲ ಉಕ್ಕಿನದ್ದು ಅಂತಂದ್ರೆ ಇಡೀ ಮನಸ್ಸನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಲ್ಲಂತ ಸಾಮರ್ಥ್ಯ ಇಚ್ಛಾಶಕ್ತಿ ವಿವೇಕಾನಂದರು ಮೂರನೇದು ಹೇಳಿದ್ರು ಮಿಂಚಿನ ಬುದ್ಧಿಶಕ್ತಿ ಜ್ಞಾನ ಶಕ್ತಿ ನೆನ್ಪಿಟ್ಕೊಳ್ಳಿ ಮಿತ್ರರೇ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಈ ಮೂರನ್ನು ಯಾರು ಸಮರ್ಥವಾಗಿ ದುಡಿಸಿಟ್ಕೊಳ್ಳಬಲ್ಲರೋ ಅವರು ಮಾತ್ರ ಸಮರ್ಥವಾದ ಯುವಕರು ಅನ್ನಿಸ್ಕೊಳ್ಬಲ್ಲರು ಉಳಿದವ್ರೆಲ್ಲ ಅಲ್ಲ ನೀವು ಕಾಲೇಜ್ ಹೋಗ್ಬೋದು ಅಷ್ಟೇ ನಾನು ಯುವಕ ಅಂತ ಹೇಳ್ಕೊಳ್ಬೇಕು ಅಂತಂದ್ರೆ ಈ ಮೂರು ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸುಮ್ನೆ ಹೇಳ್ತೀನಿ ಕೇಳಿ ಯಾಕೆ ಯುವಕರು ಬೇಕು ಅಂತ ಒಂದ್ ಮಗು ಹುಟ್ಟಿದೆ ಮೊದಲ ಐದು ವರ್ಷ ಮೊದಲ ಹತ್ತು ವರ್ಷ ಆ ಮಗುವಿನಲ್ಲಿ ಇಚ್ಛಾಶಕ್ತಿ ಇದೆಯೇನು ಏನು ಇಚ್ಛಾಶಕ್ತಿ ಇಲ್ಲ ಆಟದ ಸಾಮಾನು ಬೇಕು ಅಂದ್ರೆ ಆಟದ ಸಾಮಾನು ತಿಂಡಿ ಕೊಟ್ರೆ ತಿಂಡಿ ಎಲ್ಲಿಗೆ ಬೇಕಿದ್ರು ಅದು ಹೋಗುತ್ತೆ ಅಷ್ಟೇ ಇಚ್ಛಾಶಕ್ತಿ ಝೀರೋ ವಯಸ್ಸಾಗೋಗಿದೆ ಅವನಿಗೆ ಎಂಬತ್ತು ವರ್ಷ ಆಗಿದೆ ಇಚ್ಛಾಶಕ್ತಿ ಇದೆ ಅನ್ಕೊಂಡಿದ್ದೀರೇನು ಇಚ್ಛಾಶಕ್ತಿ ಬರೋದು ಯಾಕೆ ಗೊತ್ತಾ ಡಾಕ್ಟರ್ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಇಚ್ಛೆಯಿಂದ ನೀನೇನಾದ್ರೂ ಸಕ್ಕರೆಯನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಡಯಾಬಿಟಿಸ್ ಪೇಷಂಟ್ ಆಗಿ ಸತ್ತು ಹೋಗ್ತೀಯಾ ಹಿಂಗಾಗಿ ಕಂಟ್ರೋಲ್ ಮಾಡುದು ಡಾಕ್ಟರ್ ಹೇಳಿದ್ರಿಂದ ಬಂದಿರೋದು ಅದು ಸ್ವಂತಕ್ಕಿಲ್ಲ ಯಾಕಂದ್ರೆ ತಾಕತ್ತಿಲ್ಲ ಎಂಬತ್ತಾದ್ಮೇಲೆ ಯೌವನದಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಹಿಂಗಾಗಿ ಆವಾಗ ಬರಲ್ಲ ಸೊ ವಯಸ್ಸಾದವ್ರಿಗೂ ಇಚ್ಛಾಶಕ್ತಿ ಇಲ್ಲ ಹುಟ್ಟಿದವ್ರಿಗೂ ಇಚ್ಛಾಶಕ್ತಿ ಇಲ್ಲ ಕ್ರಿಯಾಶಕ್ತಿ ಹುಟ್ಟಿದ ಮಕ್ಕಳಿಗೆ ಕ್ರಿಯಾಶಕ್ತಿ ಇಲ್ಲ ಅಪ್ ಟು ಟೆನ್ ಇಯರ್ಸ್ ಏನ್ ಹೇಳಿದ್ರು ಮಾಡ್ತೀವಿ ಅಂತ ಏನಿಲ್ಲ ಎಂಬತ್ತು ವರ್ಷ ಆದ್ಮೇಲೆ ನೀವು ಹೇಳಿದ್ರೂ ಮಾಡಕ್ಕಾಗಲ್ಲ ಕ್ರಿಯಾಶಕ್ತಿ ಜೀರೋ ಎರಡು ಕಡೆ ಜ್ಞಾನಶಕ್ತಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಜ್ಞಾನಶಕ್ತಿ ಹೆಂಗಿದೆ ಅಂತಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಜ್ಞಾನ ಅಂತ ಇಲ್ಲ ಅಥವಾ ನಮಗೇನು ಬೇಕೋ ಆ ಜ್ಞಾನ ಇಲ್ಲ ಭಗವಂತ ಕೊಟ್ಟು ಕಳಿಸಿದ್ದಾನೆ ಯಾರಿಗೂ ಇಲ್ಲ ಅಂತ ಹೇಳೋಟ್ಟು ಧೈರ್ಯ ನನಗಿಲ್ಲ ಆದರೆ ಆ ಮಕ್ಕಳಲ್ಲಿ ಝೀರೋ ಅಂತ ಇಟ್ಕೊಂಡ್ರೆ ವಯಸ್ಸಾದವರಲ್ಲಿ ಜ್ಞಾನಶಕ್ತಿ ಹಂಡ್ರೆಡ್ ಇಷ್ಟಿದೆ ಅವ್ರು ಕೂತ್ಕೊಂಡ್ರೆ ನಿಮ್ಗೆ ಅನುಭವದ ಪುಂಖಾನುಪುಂಖವಾಗಿ ಹೇಳಬಲ್ರು ಇಚ್ಛಾಶಕ್ತಿಯೂ ಇಲ್ಲ ಕ್ರಿಯಾಶಕ್ತಿಯೂ ಇಲ್ಲದೆ ಇರೋದ್ರಿಂದ ಜ್ಞಾನ ಶಕ್ತಿಗೆ ಹೆಚ್ಚಿನ ಮಹತ್ವ ಇಲ್ಲ ಈಗ ಮಜಾ ನೋಡಿ ನಿಮ್ಮ ಏಜ್ ಹೆಂಗಿದೆ ನಮ್ಮ ಏಜ್ ಹೆಂಗಿದೆ ನಾನು ಸೇರಿಸ್ಕೊಳ್ತೀನಿ ನಾನು ಏನು ಯುವತಿಯಿಂದ ಆಚೆ ಇಲ್ಲರಲ್ಲ ನಂಗೆ ತುಂಬ ಜನ ಹೇಳೋರು ಮೊದಲೆಲ್ಲ ನಾನು ಹೇಳ್ತಿದ್ದೆ ಇಪ್ಪತ್ತೈದರ ಒಳಗೆ ತರುಣರು ಅಂತ ಕರಿಬೇಕು ಅಂತ ಆಮೇಲೆ ಯಾಕೋ ಡೌಟ್ ಬಂತ ನನಗೆ ಹಂಗೆ ಹೇಳಬಾರ್ದು ಮೂವತ್ತೈದರವರೆಗೂ ಮಾಡಬೇಕು ಅಂತ ನನಗೆ ಇಪ್ಪತ್ತೈದು ಕ್ರಾಸ್ ಆಗಿತ್ತು ಐ ಡಿಸೈಡೆಡ್ ಮೂವತ್ತೈದರವರೆಗೂ ಎಕ್ಸ್ಟೆಂಡ್ ಮಾಡೋದು ಒಳ್ಳೆಯದು ಅಂತ ನಂಗೆ ನಲವತ್ತು ದಾಟಿದ ಮೇಲೆ ನವಸೆ ಇಲ್ಲ ಇಲ್ಲ ಯೌವನಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲ ಉತ್ಸಾಹ ಒಳಗಿರೋ ತಾಕತ್ತು ಇದಕ್ಕೂ ಯೌವನಕ್ಕೂ ಸಂಬಂಧ ಇದೆ ಅದ್ರ ಮೇಲೆ ಗಮನ ಇಡೀ ಯಾವಾಗಲೂ ಅಂತ ನಾವು ಐ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ ಹೀಗಾಗಿ ನಾನು ನಿಮ್ಮ ಜೊತೆ ಸೇರಿಕೊಳ್ತೀನಿ ನಾನು ಆಚೆ ಇರಲಿಕ್ಕೆ ಇಷ್ಟಪಡೋದೇ ಇಲ್ಲ ಈಗ ಯೌವನದಲ್ಲಿ ನೋಡಿ ಯೌ ಯುವಕರು ಯಾರಿದ್ದಾರೋ ಅವ್ರಿಗೆ ಇಚ್ಛಾಶಕ್ತಿ ಹೆಂಗಿರುತ್ತೆ ಗೊತ್ತಾ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದರೆ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಹೌದೋ ಇಲ್ವೋ ಹೌದೋ ಇಲ್ವೋ ಒಂದು ಟ್ರೈ ಮಾಡಿ ನೋಡ್ತೀರಾ ಒಂದು ವಾರ ಮೊಬೈಲ್ ಬಳಸಲ್ಲ ನನ್ನ ಇಚ್ಛಾಶಕ್ತಿ ಝೀರೋ ನೋಡಿ ಎಷ್ಟು ಬೇಗನೆ ವೀಕ್ ಆದ್ವಿ ನಾವು ಇಚ್ಛಾಶಕ್ತಿ ಹಂಡ್ರೆಡ್ ಇರಬೇಕು ಅಂತಾದ್ರೆ ಇದನ್ನ ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತ ನಾವು ಎಷ್ಟು ವೀಕ್ ಇದ್ದೀವಿ ಅಂತಂದ್ರೆ ಐ ಜಸ್ಟ್ ಎಕ್ಸ್ಪ್ಲೇನ್ ಯು ಹೆಂಗ್ ನಮ್ಮ ಇಚ್ಛಾಶಕ್ತಿ ಆಗುತ್ತೆ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿ ಯೌವನದಲ್ಲಿ ಹಂಡ್ರೆಡ್ ಇರುತ್ತೆ ಜ್ಞಾನಶಕ್ತಿ ನಾನು ಹಂಡ್ರೆಡ್ ಅಂತ ಹೇಳಲ್ಲ ಫಿಫ್ಟಿ ಅಂತ ಇಟ್ಕೋಬೋದು ಆದರೆ ಕ್ರಿಯಾಶಕ್ತಿ ಹಂಡ್ರೆಡ್ ಇರುತ್ತೆ ಏನು ಇಚ್ಛಾಶಕ್ತಿಯಿಂದ ಗಳಿಸ್ಕೊಂಡಿರ್ತೀವೋ ನಮ್ಮ ಜ್ಞಾನ ಪಡ್ಕೊಂಡಿರ್ತೀವೋ ಸರಿಯಾಗಿರುವಂಥ ಗೈಡೆನ್ಸ್ ಜ್ಞಾನಿಗಳ ಗೈಡೆನ್ಸ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುವ ಸಾಮರ್ಥ್ಯ ಯಾರಿಗಿದೆ ಅಂದರೆ ಯುವಕರಿಗೆ ಮಾತ್ರ ಇರೋದಾಗಿರೋದ್ರಿಂದ ವಿವೇಕಾನಂದರು ಕೇಳಿದ್ರು ನೂರು ಜನ ಯುವಕರು ಬನ್ನಿ ನಾನು ಜಗತ್ತಿನ ಇತಿಹಾಸವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ತುಂಬಬಲ್ಲೆ ಅಂತ ವಿವೇಕಾನಂದರು ಕೇಳಿದ ಆ ತರುಣರು ಬೇಕಲ್ಲ ಆ ತರುಣರು ಬರೋದು ಇಲ್ಲಿಂದ ಆದರೆ ನಮ್ಮ ಇಚ್ಛಾಶಕ್ತಿಯ ಪ್ರಾಬ್ಲಮ್ ಏನು ಗೊತ್ತೇನು ಮೊಬೈಲ್ ಪಕ್ಕದಲ್ಲಿಟ್ಟಿರ್ತೀವಿ ಸೀರಿಯಸ್ ಆಗಿ ಓದ್ತಿರ್ತೀವಿ ಈ ಮೊಬೈಲ್ ಹಾಳಾದ್ದು ಹೆಂಗಿದೆ ಸೋಶಿಯಲ್ ಮೀಡಿಯಾಗಳು ಅಂತಂದ್ರೆ ನೋಟಿಫಿಕೇಶನ್ ಅಂತ ಒಂದಿದೆ ಅದರಲ್ಲಿ ಎಲ್ಲರೂ ಕತ್ತಲ್ಲ ಗೊತ್ತಿದೆ ನಾನು ಯಾಕೆ ಯುವಕ ಇನ್ನು ಅಂತಂದ್ರೆ ನಿಮ್ ಪ್ರಾಬ್ಲಮ್ ಗೊತ್ತಿರೋದ್ರಿಂದ ಆ ನೋಟಿಫಿಕೇಶನ್ ಒಂದು ಸೌಂಡ್ ಮಾಡತ್ತೆ ಆ ಸೌಂಡ್ ಮಾಡಿದ ತಕ್ಷಣ ನೀವು ಜಗತ್ತಿನ ಅದ್ಭುತವಾಗಿರುವುದನ್ನು ಓದ್ತಿರಲ್ಲ ಮನಸ್ಸಿನಲ್ಲಿ ಒಂದು ಕೊರತೆ ಶುರುವಾಗಿತ್ತೆ ಯಾರು ಕಳಿಸಿದ್ರೋ ಏನೋ ಏನು ಕಳಿಸಿದ್ರೋ ಏನೋ ಜಗಳ ಆಡಿತ್ತು ಸರಿ ಹೋಯ್ತೋ ಏನೋ ಮನಸ್ಸು ಹೇಳ್ತಿರ್ತಿಲ್ಲ ಓದ್ತಿದ್ಯಾ ಅಂತ ಒಂದ್ಸಲ ನೋಡ್ಬಿಡು ಒಂದ್ಸಲ ಟ್ರೈ ಮಾಡಿಬಿಡಿ ಏನಿರ್ತ ನೋಡೋಣ ಅಂತ ಒಂದು ಸಲ ನೀವು ಮೊಬೈಲ್ ತೆಗೆದು ಆ ವಾಟ್ಸಪ್ಪಲ್ಲಿ ಏನೋ ನೋಡ್ತೀರಾ ಅಂತಂದ್ರೆ ಇನ್ನಿಲ್ದೇ ಇರೋಂಥ ಪ್ರವಾಹ ಅದು ಯಾವಾಗ ಅರ್ಧ ಗಂಟೆ ಕಳೆಯುತ್ತೋ ಗೊತ್ತಿಲ್ಲ ಒಂದೇ ಒಂದು ನೋಟಿಫಿಕೇಶನ್ ನಿಮ್ಮ ಇಡೀ ಇಚ್ಛಾಶಕ್ತಿಯನ್ನು ಭಸ್ಮ ಮಾಡ್ತು ಇನ್ನೂ ಮಜಾ ಏನಿದೆ ಗೊತ್ತಾ ನೀವು ಮೊಬೈಲ್ ಪಕ್ಕಕ್ಕೆ ಇಟ್ಕೊಂಡ್ರೆ ಇಷ್ಟಾದರೂ ಬಚಾವಾಗ್ತೀರಾ ಈ ಮೊಬೈಲ್ನ ತೆಗೆದು ಪಕ್ಕದ ರೂಮಲ್ಲಿ ಇಡಿ ಮನಸ್ಸು ಮನಸ್ಸೇನ್ ಹೇಳ್ತಿರುತ್ತೆ ಗೊತ್ತಾ ಬಂತೇನೋ ಈಗ ಈಗ ಬಂದಿರಬಹುದು ಮೋಸ್ಟ್ಲಿ ಏನಾದ್ರೂ ಬಂದಿರಬೇಕು ಮೊಬೈಲ್ ಇಲ್ಲೇ ಇದ್ರೆ ಸುಮ್ನೆ ನೋಡಿ ಇವನ್ ಮೆಸೇಜ್ ನೋಡಿದ್ರೆ ಆಯ್ತು ಅನ್ಕೊಳ್ಬಹುದು ದೂರ ಇದ್ರೆ ಇನ್ನೂ ಎಳಿತಾ ಇರುತ್ತೆ ಇಚ್ಛಾಶಕ್ತಿ ಯಾವ ಲೆವೆಲ್ ಹಂಡ್ರೆಡ್ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಇದು ಜೀರೋ ಗಿಂತ ಕೆಳಗೆ ವಯಸ್ಸಾಗಿರುವ ಮುದುಕರಿಗಾದ್ರೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇಚ್ಛಾಶಕ್ತಿ ಇದೆ ಮತ್ತೆ ನಾವು ಇದನ್ನ ಯೌವನ ಅಂತ ಕರೆಯೋದೇನು ನಮ್ಮ ಇಚ್ಛಾಶಕ್ತಿಯ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಯಾತಕ್ಕೆ ಈ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ಯೋಚನೆ ಮಾಡ್ತಿರ್ತೀವಿ ಇಮ್ಯಾಜಿನ್ ಮಾಡಿ ನಾವು ಹೆಂಗಿದ್ದೀವಿ ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸ ನಮ್ಮ ಹತ್ರ ಬಂತು ಅಂತಂದಾಗ ಆ ಕೆಲಸ ಇದನ್ನು ಮಾಡಿ ಯಾರು ಉದ್ಧಾರ ಆಗಿದ್ದಾರೆ ಬಿಡು ಮೊದಲನೇ ಪ್ರಶ್ನೆ ಶುರುವಾಗೋದೇ ಅಲ್ಲಿಂದ ಇದನ್ನು ಮಾಡಿ ಯಾರು ಉದ್ಧಾರ ಆಗಿದ್ದಾರೆ ಬಿಡು ಅಂತ ಹೇಳೋದು ಯಾರ್ಯಾರು ಉದ್ಧಾರ ಆಗಿಲ್ವೋ ಅವ್ರನ್ನ ಪಟ್ಟಿ ಮಾಡ್ಕೊಳ್ಳೋದು ಮನಸ್ಸು ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತಿರ್ತೀವಿ ಕೆಲಸ ಉದ್ಧಾರ ಆಗದೆ ಆಗ್ತಿರೋರ್ ನೋಡ್ಕೊಂಡು ನೋಡು ಇಷ್ಟು ಜನ ಉದ್ದಾರ ಆಗಿಲ್ಲ ಮತ್ ನಾನ್ ಯಾಕೆ ಈ ಕೆಲಸ ಮಾಡ್ಬೇಕು ಅಂತ ಇಚ್ಛಾ ಶಕ್ತಿನ ಹಾಳು ಮಾಡೋದು ಹೆಂಗೆ ಅಂತ ಎರಡನೇದು ಇನ್ನೊಂದು ರೋಗ ಇದೆ ನಮ್ದು ಈ ಕೆಲ್ಸ ತಾನೆ ನಾಳೆ ಮಾಡಿದ್ರೆ ಆಯ್ತು ಬಿಡ್ರಿ ಬಹಳ ನೀವೆಲ್ರು ನೀವು ಹೇಳೋದು ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಪಕ್ಕ ನಮ್ಗೆ ಹಿಂಗೆ ಅನ್ನಿಸ್ತಿರತ್ತೆ ಅಂತ ನಾಳೆ ಮಾಡಿದ್ರೆ ಆಯ್ತು ಅಂತ ಹೆಂಗಿದೆ ಜಗತ್ತು ಅಂತಂದ್ರೆ ನೀವ್ ಇವತ್ತು ಮಾಡ್ಬೋದಾಗಿರುವ ಕೆಲಸ ಇವತ್ತೇ ಮಾಡಿದ್ರೆ ಅದು ಚಿಕ್ಕದ್ದು ನೀವು ದೊಡ್ಡ ದೊಡ್ಡವರಾಗಿರ್ತೀವಿ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತಿದ್ರೆ ಆ ಪ್ರಾಬ್ಲಮ್ ದೊಡ್ಡದಾಗ್ತಾ ಹೋಗುತ್ತೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಮಾಡೋ ಮುಂಚಿನ ದಿನ ಆ ಪ್ರಾಬ್ಲಮ್ ಎದುರಿಗೆ ಎಷ್ಟು ಚಿಕ್ಕದಾಗ್ಬಿಡ್ತೀವಿ ನಾವು ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತೀವಿ ಮೇಸ್ಟ್ ಹೇಳ್ತಾರೆ ಎಂಟು ದಿನದ ನಂತರ ನಂಗೆ ಇದ್ರ ಜರ್ನಲ್ ಬೇಕು ಹೋಗಿದ್ದ ದಿನವೇ ಬರಲಿಕ್ಕೆ ಶುರು ಮಾಡಿದ್ರೆ ಎಂಟು ದಿನದೊಳಗೆ ಜರ್ನಲ್ ಕಂಪ್ಲೀಟ್ ಆಗುತ್ತೆ ಬಿ ಎಡ್ ಸ್ಟೂಡೆಂಟ್ಸ್ಗಳು ವಿಶೇಷವಾಗಿ ನಮ್ಗೆ ಏನಾಗುತ್ತೆ ಗೊತ್ತಾ ಎರಡು ದಿನ ಹೋಗುತ್ತೆ ಎಂಟು ದಿನ ಇದೆಯಲ್ಲ ಮೂರನೇ ದಿನ ಕಳಿತು ನಾಲ್ಕನೇ ದಿನ ಕಳಿತು ಐದನೇ ದಿನದ ಆರು ಏಳನೇ ದಿನ ಕಳೆಯೋದ್ರ ಒಳಗೆ ಅಯ್ಯಯ್ಯೋ ಜರ್ನಲ್ ಎಷ್ಟು ಇದೆಯಪ್ಪ ನನ್ನ ಹತ್ರ ಸಾಧ್ಯವೇ ಇಲ್ಲ ಒಂದೇ ಒಂದು ಬೆಸ್ಟ್ ತಿಂಗ್ ಏನ್ಮಾಡ್ಬೋದು ಗೊತ್ತಾ ಅವತ್ತು ಕಾಲೇಜಿಗೆ ರಜಾ ಹಾಕಿ ಹುಷಾರಿಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಅಷ್ಟೆ ಅಥವಾ ಅಥವಾ ಯಾರು ಬರೆದಿರ್ತಾರಲ್ಲ ಅವ್ರದ್ದು ತಗೋ ಮಕ್ಕಿಕ ಮಕ್ಕಿ ಇಳಿಸು ಅಲ್ಲಿ ಏನ್ ಬರೆದಿರುತ್ತೋ ಅದು ಮಕ್ಕಿ ಕಾ ಮಕ್ಕಿ ಅಂದ್ರೆ ಏನ್ ಗೊತ್ತಾ ಅಲ್ಲಿ ನೊಣ ಸತ್ತು ಬಿದ್ದಿದ್ರೆ ಇಲ್ಲೂ ನೊಣ ಸಾಯಿಸ್ಬೇಕು ಅಂತ ದಟ್ ಈಸ್ ಕಾಲ್ಡ್ ಮಕ್ಕಿಕ ಮಕ್ಕಿ ನಾವು ಎಷ್ಟು ಮಟ್ಟಿಗೆ ಇಳಿಸ್ತೀವಿ ಅಂದ್ರೆ ನಮ್ಮ ಬುದ್ಧಿಯ ಮೇಲೆ ಕೆಲಸವೇ ಇಲ್ಲ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೋಸ್ಕರ ನಾವು ಕ್ಲಾಸಿನಲ್ಲಿ ಮುಂದೆ ಕೂತ್ಕೊಳ್ಬಹುದಾದವರು ಎಲ್ಲರಿಗಿಂತಲೂ ಹಿಂದೆ ಕೂತ್ಕೊಳ್ಳೋಕ್ಕಿಂತಲೂ ಯೋಗ್ಯತೆ ಇಲ್ಲಿ ಕಡಿಮೆ ಆಗ್ಬಿಟ್ಟಿರ್ತೀವಿ ಇದು ನಮ್ಮ ಪರಿಸ್ಥಿತಿ ಕಾರಣ ಏನು ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋದು ಕಾರಣ ಅಂತ ಇಷ್ಟೇ ಅಲ್ಲ ಕೆಲವರು ಇನ್ನೂ ಬಹಳ ಬುದ್ಧಿವಂತರಿದ್ದಾರೆ ಏನ್ ಹೇಳ್ತಾರೆ ಸಾರ್ ಅವ್ರು ಮುಂದುವರೆದ್ ಜಾತಿಯವರು ಸರ್ ಇಂತ ಇಂತನ್ಕಂಡ್ರೆ ಬಾರಿಸ್ಬೇಕು ಅನ್ಸುತ್ತೆ ಅವ್ರು ಮುಂದುವರೆದ್ ಜಾತಿಯವರು ಸರ್ ಇನ್ನು ಕೆಲವ್ರು ಹೇಳ್ತಾರ ಅವ್ರು ಸಿಟಿಯಲ್ಲಿ ಇರ್ತಾರಲ್ಲ ಸರ್ ಏನ್ ಬೇಕಿದ್ರು ಮಾಡ್ತಾರೆ ಅಂತ ಸಿಟಿಯವ್ರಿಗೆ ಕೇಳಿ ಸಿಟಿಯಲ್ಲಿ ಓಡಾಡೋದೇ ಕಷ್ಟ ಸರ್ ಹಳ್ಳಿಯವ್ರಿಗೆ ಆರಾಮ್ ಅವ್ರಿದ್ದ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕಾರಣ ಈ ಮನಸ್ಸು ಎಷ್ಟು ಕಾರಣಗಳನ್ನು ಹುಟ್ಟಾಕ್ತಿರುತ್ತೆ ಅಂತಂದ್ರೆ ಆ ಕಾರಣಗಳನ್ನು ಹಿಡ್ಕೊಂಡು ನಮ್ಮ ಇಚ್ಛಾಶಕ್ತಿ ಕಡಿಮೆ ಮಾಡಿಸ್ಲಿಕ್ಕೋಸ್ಕರ ಒದ್ದಾಡ್ತಾ ಇರುತ್ತೆ ನಾವು ಆಗ್ತೀವಿ ಯಾರು ಇದಕ್ಕೆ ಆಗ್ತಾರೋ ಅವನ್ ಜೀವನದಲ್ಲಿ ಹೀಗೆ ಇರ್ತಾನೆ ಯಾರು ಇದನ್ ಗೆದ್ದು ಮುಂದಕ್ಕೆ ಬರ್ತಾನೋ ಆತ ಈ ದೇಶದ ರಾಷ್ಟ್ರಪತಿಯ ಹಂತಕ್ಕೂ ಹೋಗ್ತಾನೆ ನಮ್ಮ ಹಿಂದಿನ ರಾಷ್ಟ್ರಪತಿ ಕೋವಿಂದರು ಐ ಸಾರಿ ನಾನು ಯಾವತ್ತು ಜಾತಿಯ ಬಗ್ಗೆ ಮಾತನಾಡಲ್ಲ ಅವ್ರು ಯಾವ ಬ್ಯಾಕ್ ಗ್ರೌಂಡಿಂದ ಬಂದಂಥವ್ರು ಕ್ಯಾನ್ ಯು ಎವರ್ ಇಮ್ಯಾಜಿನ್ ನಂದು ಈ ಜಾತಿ ನಂದು ಈ ಜಾತಿ ನನ್ನ ಜಾತಿ ಈ ಜಾತಿ ಅಂತ ಕೂತ್ಕೊಂಡಿದ್ದರೆ ರಾಷ್ಟ್ರಪತಿ ಆಗಿರ್ತಿದ್ರೇನು ಇವತ್ತು ಕೂತಿದ್ದಾರಲ್ಲ ಮೇಡಮ್ ದ್ರೌಪದಿ ಮುರ್ಮು ಏನು ಅದ್ಭುತವಾದ ಹೆಣ್ಮಗಳು ನಂಗೆ ಹೇಳಬೇಕಾದ್ರೆ ರೋಮಾಂಚನ ಅಂತ ಅನ್ಸುತ್ತೆ ಆಕೆ ಎಂತ ಅದ್ಭುತವಾದ ಸಾಧಕಿ ಅಂತಂದರೆ ಟ್ರೈಬಲ್ ಹೆಣ್ಮಗಳು ಆಕೆಗೆ ಸರಿಯಾಗಿ ಮಾತನಾಡ್ಲಿಕ್ಕೆ ಬರಬಾರ್ದು ಆ ಲೆಕ್ಕಕ್ಕೆ ನೋಡಿದ್ರೆ ಟ್ರೈಬಲ್ ಭಾಗದಿಂದ ಬಂದಂತವ್ರು ಎಷ್ಟು ಜೀವನದಲ್ಲಿ ಆಕೆ ಕಷ್ಟವನ್ನು ಅನುಭವಿಸಿರೋದು ಆ ಕಷ್ಟ ಆಕೆ ಅನುಭವಿಸಿರೋ ಕಷ್ಟದಲ್ಲಿ ಒನ್ ಪರ್ಸೆಂಟ್ ನನಗೆ ನಿಮಗೆ ಬಂತು ಅಂತಂದ್ರೆ ಈ ದೇಶವನ್ನ ಬೈಕೊಂಡೆ ಕೂತಿರ್ತೀವಿ ಕೆಲಸಕ್ಕೆ ಬಾರದ ದೇಶ ಇದು ಅಂತ ಆದ್ರೆ ಎಲ್ಲವನ್ನೂ ಫೈಟ್ ಮಾಡಿ ನಿಂತು ಇವತ್ತು ಈ ದೇಶದ ಸರ್ವೋಚ್ಚ ಪದವಿಯಲ್ಲಿ ಕೂತು ನಾನು ಎದರಿಸಿದೆ ಆದ್ರೂ ಗಟ್ಟಿಯಾಗಿದ್ದೆ ಹೀಗಾಗಿ ಇಲ್ಲಿ ಬಂದು ನಿಂತೆ ಅಂತ ಹೇಳುವ ತಾಕತ್ತನ್ನು ತೋರಿಸಿದ್ದಾರಲ್ಲ ಇದು ನೋಡಿದ ಮೇಲೂ ಕಾರಣಗಳಿವೇನು ಆಕೆ ಏನ್ ನೋಡಿದ ಮೇಲೂ ಇನ್ನೂ ಇಚ್ಛಾಶಕ್ತಿಯನ್ನು ಗಟ್ಟಿ ಮಾಡ್ಕೊಳ್ಳುವ ತಾಕತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಸತ್ತೋಗಿರುವ ಹೋಗಿರುವ ಮನಸ್ಥಿತಿಗಳಿಗೆ ಇಚ್ಛಾಶಕ್ತಿಯನ್ನ ನೀವು ಗಟ್ಟಿ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈ ಬದುಕು ಕಳೆದು ಹೋಗುತ್ತೆ ಮಿತ್ರ ನನಗೊಬ್ರು ರೋಲ್ ಮಾಡಲಿದ್ದಾರೆ ಯಾವಾಗ್ಲೂ ಜಾರೋದು ಯಾವತ್ತೂ ತಪ್ಪಲ್ಲ ಮನಸ್ಸಿರೋದೆ ಜಾರಲಿಕ್ಕೆ ಮನಸ್ಸು ಯಾವಾಗ್ಲೂ ಕೆಳಮುಖವಾಗೇ ಹರಿತಾ ಇರುತ್ತೆ ನೀರನ್ನ ನೀವು ಇಲ್ಲಿ ಬಿಟ್ಬಿಟ್ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಹೋಗುತ್ತೆ ಅದಿರದೇ ಹಂಗೆ ಆದರೆ ಯಾರು ಸಮರ್ಥಶಾಲಿಯೋ ಅವನೊಂದು ಮೋಟರ್ ಹಾಕಿ ನೀರಿನ ಮೇಲಕ್ಕೆ ತಗೊಂಡು ಹೋಗ್ತಾನೆ ಇಡೀ ಊರಿಗೆ ಸಪ್ಲೈ ಮಾಡೋ ತರ ಟ್ಯಾಂಕಲ್ಲಿ ಅದನ್ನ ಸೇವ್ ಮಾಡ್ತಾನೆ ಆದರೆ ನೀರಿನ ಒರಿಜಿನಲ್ ಗುಣ ಏನು ಕೆಳಕ್ಕೆ ಹರಿಯದೆ ಮನಸ್ಸು ಹಂಗೆ ಕೆಳಕ್ ಹರಿಲಿಕ್ಕೆ ಇರದದು ಆದರೆ ಸಮರ್ಥನಾಗಿರುವಂತ ವ್ಯಕ್ತಿ ಅದನ್ನು ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ರೆ ಏನಾಗ್ಬೋದು ಗೊತ್ತೇನು ಒಬ್ಬ ರಾಜನ ಕಥೆ ಹೇಳ್ತೀನಿ ರಾಜ ಯಾರು ಅಂತ ನೀವು ಹೇಳಬೇಕು ಆ ರಾಜ ತುಂಬಾ ದೊಡ್ಡ ದೊಡ್ಡ ರಾಜ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದ ಒಂದು ಆಶ್ರಮಕ್ಕೆ ಹೋದ ಬೇಟೆ ಆಡ್ತಾ ಹೋಗ್ಬಿಟ್ಟ ಬೇಟೆ ಸಿಗ್ಲಿಲ್ಲ ಸುಸ್ತಾಯಿತು ಆಶ್ರಮಕ್ಕೆ ಆಶ್ರಮಕ್ ಹೋದ ಆಶ್ರಮದಲ್ಲಿ ಇನ್ನೊಬ್ಬ ಸಾಧುಗಳಿದ್ರು ಇನ್ನೊಬ್ಬ ದೊಡ್ಡ ಸಾಧು ಕೂತಿದ್ರು ಅವ್ರು ಹೇಳಿದ ರಾಜ ಊಟ ಮಾಡು ಅಂತ ರಾಜ ಹೇಳ್ದ ನಾನು ಒಬ್ನ ಇಲ್ಲ ಇಡೀ ಸೇನೆ ಇದೆ ಅಷ್ಟು ಜನರನ್ನ ಕರ್ಕೋ ಊಟ ಹಾಕ್ಸ್ತೀನಿ ಅಷ್ಟು ಜನರನ್ನ ಕರೆದು ಕೂರಿಸಿ ರಾಜ ನೋಡ್ತಾನೆ ಹೆಂಗ್ ಊಟ ಆಗ್ತಾರೊಬ್ಬ ಸಾಧುಗಳು ಸಾಧುಗಳ ಹತ್ರ ದೇವಲೋಕದ ನಂದಿನಿ ಇತ್ತು ಅವ್ರು ನಂದಿನಿಗೆ ಹೇಳಿದ್ರು ನಂಗೆ ಬೇಕಾಗಿರೋದು ಕೊಡ್ತೀಯಾ ಅಂತ ನಂದಿನಿ ಅಷ್ಟು ಜನರಿಗೆ ಮೃಷ್ಟಾನ್ನ ಭೋಜನ ಕೊಡ್ತು ರಾಜ ಚೆನ್ನಾಗಿ ಊಟ ಮಾಡಿ ಕೇಳಿದ ಎಲ್ಲಿಂದ ಬಂತು ರಾಜನ್ ಬುದ್ಧಿ ಎಲ್ಲಿಂದ ಬಂತು ನಂದಿನಿ ತೋರಿಸಿ ಈ ನಂದಿನಿ ಇದಾಳಲ್ಲ ದೇವಲೋಕದಿಂದ ಬಂದವಳು ಕೇಳಿದ್ದನ್ನು ಕೊಡ್ತಾಳೆ ತಕ್ಷಣ ರಾಜ ಹೇಳಿದ ಕೇಳಿದ್ದನ್ನು ಕೊಡುವ ನಂದಿನಿ ನಿಮ್ ಜೊತೆ ಯಾಕೆ ನನ್ನ ಜೊತೆ ಇರ್ಬೇಕು ಕಳಿಸಿ ಅದನ್ನ ಅಂತ ಬುದ್ಧಿ ನೋಡಿ ಒಂದು ಅವ್ರ ತಕ್ಷಣ ಹೇಳಿದ್ರು ಇಲ್ಲ ಇಲ್ಲ ಅದು ಎಲ್ಲರತ್ರ ಹೋಗೋದಲ್ಲಪ್ಪ ಅಲ್ಲಪ್ಪ ಅದು ಅದ್ ನನ್ನ ಹತ್ರ ಮಾತ್ರ ಇರುವಂತದ್ದು ಸಾಧಕರು ಯಾರು ಸಾಧನೆ ಮಾಡಿರ್ತಾರೋ ಯಾರ ಬಳಿ ಬ್ರಹ್ಮಶಕ್ತಿ ಇದೆಯೋ ಅವ್ರ ಹತ್ರ ಇರುತ್ತೆ ಹಿಂಗಾಗಿ ನನ್ನ ಬಳಿ ಇದೆ ಅದು ಹೌದಾ ಒಂದು ಗೋವಿನ ಬಗ್ಗೆ ಇಷ್ಟೊಂದ ನಿಮ್ದು ಅಂತ ಸೈನಿಕರಿಗೆ ಹೇಳ್ದ ಬಿಚ್ಕೊಂಡ್ ಬಾ ಅಂತ ಮೃಷ್ಟಾನ್ನ ಭೋಜನ ಕೊಟ್ಟ ನಂದಿನಿಗೆ ಈ ಸೈನಿಕರನ್ನ ಎದುರಿಸುವ ಸೈನಿಕರನ್ನು ಸೃಷ್ಟಿಸುವ ತಾಕತ್ತಿಲ್ವಾ ಅದ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನು ಸೃಷ್ಟಿಸ್ತು ಅಂತಂದ್ರೆ ಈ ರಾಜನ ಸೈನಿಕರನ್ನ ಬಗ್ಗು ಬಡಿದು ಕಳಿಸ್ತು ಹೋಗ್ಬೇಕಾದ ರಾಜ ಹೇಳ್ದ ಬ್ರಹ್ಮತೇಜವೇ ದೊಡ್ಡದು ಅಂತ ಹೇಳಿದ್ರಿ ತಾನೆ ಬಲವೇ ದೊಡ್ಡದು ಅಂತ ಹೇಳಿದ್ರಿ ತಾನೆ ನಾನು ಈ ಬ್ರಹ್ಮಬಲ ಸಂಪಾದಿಸಿಯೇ ಸಂಪಾದಿಸ್ತೀನಿ ನೋಡಿ ಅಂತ ಇಚ್ಛಾಶಕ್ತಿಯನ್ನು ಗಳಿಸ್ಕೊಂಡ ಏನ್ ಇಚ್ಛಾಶಕ್ತಿ ಅನ್ನೋದು ಅಂದ್ರೆ ಹೋಗಿದ ತಕ್ಷಣ ರಾಜ್ಯವನ್ನ ತ್ಯಾಗ ಮಾಡ್ದ ಯಾತಕ್ಕೆ ಹೋಗ್ತೀಯಾ ಬ್ರಹ್ಮಶಕ್ತಿಯನ್ನ ಗಳಿಸ್ಕೊಳ್ಲಿಕ್ಕೋಸ್ಕರ ಹೋಗ್ತೀನಿ ಅಂತ ಎಲ್ಲವನ್ನೂ ತ್ಯಾಗ ಮಾಡಿ ಹೋದ ದೇವತೆಗಳಿಗೆ ಟೆನ್ಷನ್ ಆಗ್ಬಿಡ್ತು ಇವನು ಬ್ರಹ್ಮಶಕ್ತಿ ಗಳಿಸ್ಕೊಂಡು ಇವನು ಬಂದ್ಬಿಟ್ರೆ ಏನ್ ಮಾಡೋದು ಏನು ಕಳಿಸ್ಕೊಟ್ರು ಸ್ವಲ್ಪ ತಪಸ್ಸು ಭಂಗ ಮಾಡುವಂತ ಮನಸ್ಸು ಜಾರಲಿಕ್ಕಿರೋದಲ್ಲ ಜಾರಿತು ಸ್ವಲ್ಪ ದಿನಗಳ ಕಾಲ ಮೇನಕೆಯೊಂದಿಗೆ ಅವನು ಇದು ಮಾಡ್ದ ಏನು ಆಕೆಯೊಂದಿಗೆ ಸಂಸಾರವನ್ನು ನಡೆಸ್ದ ಒಂದು ಮಗುನೂ ಆಯ್ತು ಇದ್ದಕ್ಕಿದ್ದಂಗೆ ನೆನಪಾಯ್ತು ನನಗೆ ನಾನು ಜಾರ್ಬಿಟ್ನಲ್ಲಪ್ಪ ಬ್ರಹ್ಮಶಕ್ತಿಯನ್ನು ಪಡ್ಕೊಂಡು ಎಲ್ಲಿಗೆ ಹೋಗ್ಬೇಕಿತ್ತು ನಾನು ಎಲ್ಲಿಗೆ ಬಂದ್ಬಿಟ್ಟೆ ಈ ಲೆವೆಲ್ಗೆ ಬಂದನಲ್ಲ ಛೀ ಆ ಕ್ಷಣಕ್ಕೆ ಬಿಟ್ಟ ಮತ್ತೆ ಕೂತ ಯಾವ ಪರಿಯ ತಪಸ್ಸು ಅಂತಂದ್ರೆ ಯಾರು ಬ್ರಹ್ಮಶಕ್ತಿ ನನ್ನ ಬಳಿ ಇದೆ ಅಂತ ವಸಿಷ್ಠರು ಹೇಳಿದ್ರೋ ಅದೇ ವಸಿಷ್ಠರು ಬಂದು ಹೇಳ್ತಾರೆ ಬ್ರಹ್ಮಶಕ್ತಿ ನನ್ನ ಬಳಿ ಅಷ್ಟೇ ಅಲ್ಲಪ್ಪ ನಿನ್ನ ಬಳಿಯೂ ಅದೇ ಬ್ರಹ್ಮಶಕ್ತಿ ಇದೆ ಆ ಬ್ರಹ್ಮತೇಜ ನಿನ್ನೊಳಗೆ ಇದೆ ಅಂತ ಅವನ ಇಚ್ಛಾಶಕ್ತಿಯನ್ನು ಪ್ರಶಂಸಿಸಿ ನೀ ಬ್ರಹ್ಮ ಬ್ರಹ್ಮತೇಜವನ್ನ ಪಡ್ಕೊಂಡಿದ್ದೀಯಾ ಅಂತ ಹೇಳುವಂತ ಮಟ್ಟಕ್ಕೆ ಬಂದ್ರಲ್ಲ ಯಾರ್ ಗೊತ್ತೇನಾತ ಕೌಶಿಕ ಮಹಾರಾಜನಿಂದ ವಿಶ್ವಾಮಿತ್ರ ಅಂತ ಹೆಸರು ಕರೆಸಿಕೊಂಡ ಅದ್ಭುತವಾದ ಶಕ್ತಿ ರೋಲ್ ಮಾಡೆಲ್ ನಮಗೆಲ್ಲ ಭಾರತದಲ್ಲಿ ರೋಲ್ ಮಾಡೆಲ್ಗಳಿಗೆ ಕೊರತೆ ಇಲ್ಲ ಇಚ್ಛಾಶಕ್ತಿಯ ರೋಲ್ ಮಾಡೆಲ್ ಗಳಿಗೆ ಆದರೆ ಅದನ್ನು ಕೇಳಿದ್ದೇವೆ ಯಾವಾಗಲಾದರೂ ಯಾವಾಗಲಾದರೂ ನೋಡಿದ್ದೇವೇನು ಯಾವಾಗಲಾದರೂ ಈ ತರ ಆಗಬೇಕು ಅಂತ ಅನ್ಕೊಂಡಿದ್ದೇವೇನು ನಾವು ಯಾರ ರೋಲ್ ಮಾಡೆಲ್ ಗೊತ್ತೇನು ಮೈ ಮೇಲಿನ ಬಟ್ಟೆ ಬಿಚ್ಚಿಕೊಂಡು ತಾನು ಪೋಸ್ ಕೊಟ್ಟುಕೊಂಡು ಎಲ್ಲರ ಮುಂದೆ ನಿಂತ್ಕೊಳ್ತಾನಲ್ಲ ಆತ ರೋಲ್ ಮಾಡೆಲ್ಲ ಈ ದೇಶಕ್ಕೆ ಈ ದೇಶಕ್ಕೆ ರೋಲ್ ಮಾಡೆಲ್ ಆಗಬೇಕಾದವರು ವಿಶ್ವಾಮಿತ್ರರಂತ ಶ್ರೇಷ್ಠ ಋಷಿಗಳು ನೆನಪಿಟ್ಕೊಳ್ಳಿ ಮಿತ್ರರೇ ಜಾರುವ ಮನಸ್ಸನ್ನ ಮೇಲು ನಿಜವಾದ ತಾಕತ್ತಡಗಿದೆ ಅಡಗಿದೆ ಮನಸ್ಸು ಹೋಗೋ ದಿಕ್ಕಿಗೆಲ್ಲ ಹೋಗುವಂತ ಬಿಟ್ಬಿಡೋದ್ರಲ್ಲಿ ಏನ್ ಪೌರುಷ ಅಡಗಿದ್ಯಪ್ಪ ಹೋಗುವ ಮನಸ್ಸನ್ನು ಹಿಡಿದು ನಿಂತು ಇಲ್ಲ ಇಲ್ಲಿಗೆ ಬಿಡಲ್ಲ ಇಲ್ಲಿಂದ ಮೇಲಕ್ಕೆ ಕಳಿಸಬಲ್ಲೆ ಅಂತ ತಾಕತ್ ತೋರಿಸೋದಿದೆಯಲ್ಲ ಅದು ನಿಜವಾದ ಶಕ್ತಿ ಅಂತ ಇದೇನು ಆ ಶಕ್ತಿ ಆ ಶಕ್ತಿ ಇದ್ರೆ ಹೇಳಿ ನಾನು ಯುವಕ ಅಂತ ಎದೆ ತಟ್ಕೊಂಡು ಹೇಳಿ ಇಲ್ಲ ಅಂತಂದ್ರೆ ಎಲ್ಲೂ ಹೇಳಕ್ ಹೋಗ್ಬೇಡಿ ಇಲ್ಲಾಂದ್ರೆ ಏಜಿನ ದೃಷ್ಟಿಯಿಂದಷ್ಟು ಅಷ್ಟೇ ಯುವಕರು ಬರೀ ಇಚ್ಛಾಶಕ್ತಿ ಸಾಲದಿಲ್ಲ ಇಚ್ಛಾಶಕ್ತಿಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕಾದಂಥ ಅಗತ್ಯ ಇದೆ ಅದು ಕ್ರಿಯಾಶಕ್ತಿಯ ರೂಪದಲ್ಲಿ ಕಾಣಿಸ್ಕೊಳ್ಬೇಕು ಭಾಳ ಜನ ಇರ್ತಾರೆ ನಾಳೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದೇ ಹೇಳ್ತೀನಿ ಅಂತ ಬೆಳಗ್ಗೆ ಅಲಾರಾಮ್ ಬಡ್ಕೊಳತ್ತೆ ತಲೆ ಮೇಲೆ ಒಂದು ಕೊಟ್ಟು ಮಲಗಿಸ್ದ ಅಲಾರಾಮ್ನ ಅಂತಂದ್ರೆ ಹೇಳುವಾಗ ಏಳುವರೆನೆ ನಂಗೊಬ್ರು ಒಂದು ಮನೆಗೆ ಹೋದಾಗ ಒಬ್ಬ ಹುಡುಗ ಹೇಳ್ದ ಎಷ್ಟು ಗಂಟೆಗೆ ಹೇಳ್ತೀವೋ ಅಂತ ಕೇಳಿದೆ ನಂಗೆ ಭಾಳ ಬೇಗ ಹೇಳ್ತಾರೆ ಅಂದ್ರೆ ಭಾಳ ಖುಷಿ ನನಗೆ ತುಂಬಾ ಕಷ್ಟ ಆಗುವಂತ ಸಂಗತಿ ನಾನು ಸ್ಕೂಲ್ ಲೆವೆಲ್ ಇದ್ದಾಗ ಹೇಳ್ತಿದ್ದೆ ಈಗ ಆಗ್ತಿಲ್ಲ ಅದು ನಂಗೆ ಯಾರಾದರೂ ಬೆಳಗ್ಗೆ ನಾಲ್ಕು ಹೇಳ್ತಾರೆ ಅಂದ್ರೆ ಪೂಜ್ಯ ಭಾವ ನಂಗೆ ಎಷ್ಟು ಬೇಗನೆ ಹೇಳ್ತಾನಪ್ಪ ಅಂತ ನಾನು ಕೇಳಿದೆ ಅವ್ರ ಮನೆಗೆ ಹೋದಾಗ ಅವ್ರ ತಂದೆ ಹೇಳಿದ್ರು ಚಕ್ರವರ್ತಿ ಬೆಳಗ್ಗೆ ಬೇಗ ಹೇಳೋ ರೂಢಿ ಇದೆಯಾ ಅಂತ ಬಹಳ ಬೇಜಾರಿಂದ ಇಲ್ಲ ಅಂದೆ ಅವ್ರ ಮಗ ಬಂದು ಹೇಳ್ದ ತಲೆ ಕೆಡ್ಸ್ಕೊಬೇಡಿ ನಮಗೂ ಇಲ್ಲ ಅಂತ ಅಂಡ್ ಬಹಳ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತೇನು ಈ ಇಚ್ಛಾಶಕ್ತಿಯ ಮ್ಯಾಜಿಕ್ ಹೇಳ್ತೀನಿ ನಾನು ನಿಮ್ಗೆ ಅದು ಹೆಂಗೆ ರೂಢಿ ಆಗ್ಬಿಟ್ಟಿದೆ ಅಂತಂದ್ರೆ ಅವ್ರು ನನಗೆ ಹೇಳಿದ್ರು ಗಡಿಯಾರದಲ್ಲಿ ಏಳು ಅಂತ ಇರೋದು ಯಾಕೆ ಅಂದ್ರೆ ಏಳು ಅಂತ ನಾವ್ ಏಳು ಗಂಟೆ ಮುಂಚೆ ಯಾರು ಹೇಳಲ್ಲ ಗಡಿಯಾರ ಏಳು ಅಂದಾಗ್ಲೇ ಹೇಳದ್ ನಾವು ಅಂತ ಬಹಳ ಬಹಳ ಜನ ಚಪ್ಪಾಳೆ ಹೊಡೆದ್ರಲ್ಲ ಇದಕ್ಕೆ ಬಹಳ ಖುಷಿ ಆಯ್ತಾ ಎಲ್ರಿಗೂ ನಮಗೂ ಒಂದು ಒಳ್ಳೆ ಮಾರ್ಗ ಕೊಟ್ರಿ ಅಂತ ನೋಡಿ ಮನಸ್ಸು ಎಷ್ಟು ಬೇಗನೆ ಯಾವ್ದನ್ನ ಸ್ವೀಕಾರ ಮಾಡುತ್ತೆ ಅಂತ ಇಷ್ಟು ಹೇಳಿದ್ದು ಸ್ವೀಕಾರ ಮಾಡ್ಲಿಲ್ಲ ಏಳು ಅನ್ನೋದು ಏಳಕ್ಕೆ ಸಂಬಂಧಪಟ್ಟಿದೆ ಅಂತ ಪುರುಷೋತ್ತಮಾನಂದಿ ಅಂತ ರಾಮಕೃಷ್ಣಾಶ್ರಮದಲ್ಲಿ ಒಬ್ಬ ಶ್ರೇಷ್ಠ ಸನ್ಯಾಸಿಗಳಿದ್ರು ಅವ್ರಿಗೆ ಯಾರೋ ಹುಡುಗ ಬಂದು ಕೇಳಿದ ಯುವಕ ಸಂಘದಲ್ಲಿ ಏನು ಕೇಳಿದ ಅಂದರೆ ಸ್ವಾಮೀಜಿ ಬೆಳಗ್ಗೆ ಆರು ಗಂಟೆಗೆ ಹೇಳೋದು ಒಳ್ಳೇದೋ ಐದು ಗಂಟೆಗೆ ಹೇಳೋದು ಒಳ್ಳೇದೋ ನಾಲ್ಕು ಗಂಟೆಗೆ ಹೇಳೋದು ಒಳ್ಳೇದೋ ಸ್ವಾಮೀಜಿ ಏನು ಉತ್ತರ ಕೊಟ್ಟಿರ್ಬೋದು ನಾಲ್ಕು ಗಂಟೆಗೆ ಇದ್ರೆ ಒಳ್ಳೇದು ಅಂತಂದ್ರೆ ಅಲ್ಲ ಅವ್ರು ಏನಂದ್ರಂತೆ ಗೊತ್ತಾ ಎಷ್ಟೊದ್ಗಾದ್ರೂ ಎದ್ದಿ ಏಳು ಮೇಲೆ ಎದ್ದಿರು ಅಂದರು ಏನ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿರುವಂತ ಉತ್ತರ ನಾವೆಲ್ಲ ಎದ್ ಮೇಲೂ ಮಲಗ್ತಿವಲ್ಲ ಎದ್ ಮೇಲೆ ಇಚ್ಛಾಶಕ್ತಿ ಹೇಗೆ ಅಂದ್ರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕು ನಾನು ಏನಾದರೂ ಸಂಕಲ್ಪ ಮಾಡಿದ್ದೀನಿ ಇದನ್ನ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ್ರೆ ಮಾಡೇ ಮಾಡ್ತೀನಿ ಅಂತ ಆಗ್ಬೇಕೆ ಹೊರತು ನಾಳೆ ಮಾಡೋಣ ಅಂತ ಹೇಳಿದ್ರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿಯಾಗಿ ಕನ್ವರ್ಟ್ ಆಗಲ್ಲ ಯಾರು ಇದನ್ ನಿಶ್ಚಯ ಮಾಡ್ತಾರಲ್ಲ ಅದ್ಭುತವಾದ್ದನ್ನ ಸಾಧನೆ ಮಾಡ್ತಾರೆ ನಾನು ಅಮೃತ ಮಹೋತ್ಸವ ಆಗಿದ್ರಿಂದ ಮತ್ತೆ ಇತ್ತೀಚೆಗೆ ಕಾರ್ಗಿಲ್ ವಿಜಯ್ ದಿವಸನು ನಾವೆಲ್ಲರೂ ಆಚರಣೆ ಮಾಡಿದ್ರಿಂದ ಒಂದ್ ಸುಂದರವಾದ ಘಟನೆ ಹೇಳ್ತೀನಿ ನಿಮಗೆ ಕಾರ್ಗಿಲ್ ಬೆಟ್ಟಗಳ ಮೇಲೆ ನಡೆದಿತ್ತು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತಿದ್ರು ನನ್ಗೆ ಯಾಕೆ ಬಹಳ ಇಷ್ಟ ಆಗ್ತಾರೆ ಅಂದ್ರೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿದ್ವಿ ಅವ್ರ ಜೊತೆ ಖುದ್ದಾಗಿ ಮಾತನಾಡ್ಲಿಕ್ಕೆ ಸಿಕ್ತು ಪರಮವೀರ್ ಚಕ್ರ ಪಡ್ಕೊಂಡು ಪರಮವೀರ್ ಚಕ್ರ ಅಂತಂದ್ರೆ ಯುದ್ಧದಲ್ಲಿ ಹೈಯೆಸ್ಟ್ ಹಾನರ್ ಅದು ಆ ಹೈಯೆಸ್ಟ್ ಹಾನರ್ ಅನ್ನ ಪಡ್ಕೊಂಡಿರುವಂತಹ ಈ ದೇಶದಲ್ಲಿ ಇಪ್ಪತ್ತಿಪ್ಪತ್ತೆರಡು ಜನ ಏನಿದ್ದಾರೆ ಅದರಲ್ಲಿ ಜೀವಂತವಾಗಿರೋದು ಮೂರೇ ಜನ ಅದರಲ್ಲೊಬ್ರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಕಾರ್ಗಿಲ್ ಯುದ್ಧ ಟಫ್ ಟಫೆಸ್ಟ್ ಪೀಕ್ ಅದು ಯಾವ್ದಿತ್ತು ಅಂತಂದ್ರೆ ಟೈಗರ್ ಹಿಲ್ ಅಂತಿತ್ತು ಟೈಗರ್ ಹಿಲ್ ಯಾಕೆ ಟಫೆಸ್ಟ್ ಪೀಕ್ ಅಂತಂದ್ರೆ ಅದು ಆಲ್ಮೋಸ್ಟ್ ಏಯ್ಟಿ ಟು ನೈನ್ಟಿ ಡಿಗ್ರಿ ಸ್ಲೋಪಲ್ಲಿ ಇರುವಂತದ್ದು ಸುಮ್ಮನೆ ಹತ್ಲಿಕ್ಕೆ ಆಗಲ್ಲ ಅದನ್ನ ಅದನ್ನ ಹತ್ಲಿಕ್ಕೆ ಸಮರ್ಥನೆ ಬೇಕು ಅಂತ ಏಯ್ಟೀನ್ ಗ್ರೆನೇಡಿಯರ್ಸ್ ಟೀಮ್ ಅನ್ನು ಕರೆದು ಕೇಳಿದ್ರು ನೀವು ಮಾಡ್ತೀರಾ ಇದನ್ನ ಅಂತ ಸೈನಿಕರ ಇಚ್ಛಾಶಕ್ತಿಯ ಮ್ಯಾಜಿಕ್ ಗೆ ಬೇರೆ ಇಚ್ಛಾಶಕ್ತಿ ಜಾಗೃತ ಹೆಂಗ್ ಮಾಡ್ತಾರೆ ಗೊತ್ತೇನು ನಮ್ಮ ದಾವಣಗೆರೆಯ ಕರ್ನಲ್ ರವೀಂದ್ರನಾಥ್ ಅಂತ ಒಬ್ಬರಿದ್ರು ಅವ್ರ ಟೀಮ್ ಹತ್ರ ಅವ್ರ ಮುಂದೆ ಟೀಮ್ ಬಂದು ನಿಂತ್ಕೊಳ್ತು ಅವ್ರ ಗುಡ್ಡ ಹತ್ತಬೇಕಿದೆ ಇನ್ನೊಂದು ಗುಡ್ಡ ಪ್ರಾಬಬಲಿ ತ್ರೀ ಪಿಂಪಲ್ಸ್ ಹತ್ತಬೇಕು ಆ ಗುಡ್ಡ ಹತ್ತಬೇಕಾದಾಗ ರವೀಂದ್ರನಾಥ್ ಅವರೊಂದು ಉಗ್ರವಾದ ಭಾಷಣ ಮಾಡಿದ್ರು ಕೊನೆಯಲ್ಲಿ ಕೇಳಿದ್ರಂತೆ ಇಷ್ಟು ದಿನ ನೀವೇನ್ ಕೇಳಿದ್ರು ಅದನ್ನು ನಾನು ಕೊಟ್ಟಿದ್ದೀನಿ ಈಗ ನನಗೆ ತ್ರೀ ಪಿಂಪಲ್ ಬೇಕು ಕೊಡ್ತೀರಾ ನೀವು ಅಷ್ಟೇ ಆ ಸೈನಿಕರು ಹೇಳಿದ್ರು ಹಮ್ ಗ್ಯಾರ ತೋಮರ್ ಜಾಯಿಂಗೆ ಗ್ಯಾರ ಜೀತ್ಕರ್ ವಾಪಸ್ ಆಯ್ಂಗೆ ಏನ್ ಇಚ್ಛಾಶಕ್ತಿ ಅದು ಗೆದ್ದೆ ಬಂದ್ರು ಅವರು ಬದುಕಿದ್ರೋ ಸತ್ರೋ ಬೇರೆ ಪ್ರಶ್ನೆ ಆದ್ರೆ ಗೆದ್ರು ಗುಡ್ಡವನ್ನ ಅಂತ ಹೀಗೂ ಹಾಗೆ ಆಯ್ತು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಟೀಮಿಗೆ ಕೇಳಿದ್ರು ಹೋಗ್ತೀರಾ ದೇವರ್ ಏಟೀನ್ ಮೆಂಬರ್ಸ್ ಏಟೀನ್ ಗ್ರೆನೇಡಿಯರ್ಸ್ ಹೌದು ಹೋಗ್ತೀವಿ ಅಂತ ಹೋಗ್ಬೇಕಾದ್ರೆ ಎಲ್ಲ ತಯಾರಿ ಮಾಡ್ಕೊಂಡ್ರು ಉತ್ಸಾಹ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇತ್ತು ಆ ಗುಡ್ಡಕ್ಕೆ ಹತ್ತಬೇಕಾದ್ರೆ ಅವ್ರನ್ನ ಹೆಲಿಕಾಪ್ಟರ್ ಡ್ರಾಪ್ ಮಾಡಿದ್ರು ಗುಡ್ಡದ ಒಂದು ಭಾಗದಲ್ಲಿ ಡ್ರಾಪ್ ಮಾಡಿದ್ದಾರೆ ಆ ಡ್ರಾಪ್ ಆದ್ಮೇಲೆ ಒಂದು ಕ್ಲಿಫ್ ಇದೆ ಮೇಲೆ ಕಲ್ಲು ವಿ ಶೇಪ್ ಅಲ್ಲಿ ಇರುತ್ತೆ ಅದನ್ನ ಕ್ಲಿಫ್ ಅಂತ ಕರೀತಾರೆ ಆ ಕ್ಲಿಫಿನ ಮೇಲೆ ಪಾಕಿಸ್ತಾನಿ ಇದ್ದಾರೆ ಬಟ್ ಇಂಟ್ರೆಸ್ಟಿಂಗ್ ನಮ್ಮ ಹತ್ರ ಇಂಟೆಲಿಜೆನ್ಸೇ ಇಲ್ಲ ಎಷ್ಟು ಜನ ಪಾಕಿಸ್ತಾನಿ ಇದ್ದಾರೆ ಏನ್ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ಏನ್ ಮಾಡ್ಬೇಕು ಇವರು ಒಂದು ಚಾನ್ಸ್ ತಗೋಬೇಕು ಹಗ್ಗನ ಕ್ಲಿಸಿಗೆ ಹಾಕಿ ಹಗ್ಗ ಹಿಡ್ಕೊಂಡು ಒಬ್ರು ಹತ್ತಿದ್ರು ಒಬ್ರು ಹತ್ತಿದ್ಮೇಲೆ ಇನ್ನೊಬ್ಬರು ಹೇಳ್ಕೊಂಡ್ರು ಮೂರ್ನೇವ್ರ ಎಳ್ಕೊಂಡ್ರು ನಾಲ್ಕನೇ ಅವ್ರನ್ನಕೊಂಡ್ರು ಏಳು ಜನ ಬರೋರ್ ಒಂದ್ ಕಲ್ಲು ಅಲಗಾಡ್ತು ಆ ಸದ್ದು ಕೇಳಿ ಮೇಲೆ ಬಂಕರಲ್ಲಿದ್ದ ಅಲ್ಲಿದ್ದ ದನ ದನ್ 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 ಗುಂಡ್ ಫೈರ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು ಪಾಕಿಸ್ತಾನಿಗೂ ಗೊತ್ತಿಲ್ಲ ಯಾರೋ ಬಂದಿದ್ದಾರೆ ಅಂತ ಯಾರೋ ಬಂದಿರಬಹುದು ಅಂತ ಅಂದಾಜು ಇವರು ಅದಕ್ಕೆ ಫೈರ್ ರಿಟರ್ನ್ ಮಾಡದ ಏನ್ ಮಾಡಿದ್ರು ಒಂದು ಬಂಡೆಗಲ್ಲಿಂದ ಮುಚ್ಚಿಟ್ಕೊಂಡು ಸೈಲೆಂಟ್ ಆಗಿ ಬಿಟ್ರು ಈ ಕೆಳಗಡೆ ಹನ್ನೊಂದು ಜನ ಮೇಲೆ ಏಳು ಜನ ಕೆಳಗಡೆ ಹನ್ನೊಂದು ಜನಕ್ಕೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇವ್ರು ಫೈಟ್ ಮಾಡಿ ಸತ್ತೋದ್ರೋ ಬದುಕಿದ್ದಾರೋ ಏನೂ ಗೊತ್ತಾಗ್ತಿಲ್ಲ ಈ ಏಳು ಜನ ಸೈಲೆಂಟ್ ಆಗಿ ಸೈಡಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಪಾಕಿಸ್ತಾನಿಯರಿಗೆ ಅನ್ನಿಸ್ತು ಬರೀ ಕಲ್ಲು ಅಲಗಾಡಿರಬೇಕಷ್ಟೇ ನಾವು ಸುಮ್ಮನೆ ಗುಂಡು ವೇಸ್ಟ್ ಮಾಡಿದ್ವಿ ಅಂತ ಸೈಲೆಂಟ್ ಆದ್ರು ಈ ಕೆಳಗಿರೋರು ಅನ್ಕೊಂಡ್ರು ಎಲ್ಲ ಸೈಲೆಂಟ್ ಆಗಿದೆ ಅಂತಂದ್ರೆ ಮೋಸ್ಟ್ಲಿ ನಮ್ಮ ಹೋದವರು ಅಷ್ಟು ಜನ ಹೋಗಿರಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ ಆದ್ರೆ ನಮ್ಮವ್ರು ಬರೀ ಮುಚ್ಚಿಟ್ಕೊಂಡಿದ್ದಾರೆ ಅಷ್ಟೇ ಆದರೆ ಇವರು ಇಚ್ಛಾಶಕ್ತಿ ಹೆಂಗಿತ್ತು ಅಂತಂದ್ರೆ ನೇರವಾಗಿ ನುಗ್ಗಿದ್ರು ಆ ಬಂಕರ್ ಮೇಲೆ ಅಚಾನಕ್ ದಾಳಿ ಮಾಡಿ ಒಳಗಿದ್ದ ಎಲ್ಲ ಪಾಕಿಸ್ತಾನಿಯರನ್ನ ಕೊಂದು ಆ ಬಂಕರ್ನ ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಭಾರತ್ ಮಾತಾಕಿ ಜೈ ಅಂತ ಘೋಷಣೆ ಕೂಗುವ ವೇಳೆಗೆ ಮೇಲಿದ್ದಂಥ ಇನ್ನೊಂದು ದೊಡ್ಡ ಬಂಕರಿಂದ ಪಾಕಿಸ್ತಾನಿಯರು ಅಟ್ಯಾಕ್ ಶುರುವಾಗ್ಬಿಡ್ತು ಆಗ್ಬಿಟ್ಟು ಇವರಿಗೆ ಕೆಲಗಡೆ ಸುದ್ದಿ ಕೊಡುವಂತಿಲ್ಲ ಇದನ್ನ ಪಡ್ಕೊಂಡ್ರು ಖುಷಿ ಪಡುವಂತಿಲ್ಲ ಅಟ್ಯಾಕ್ ಮಾಡ್ತಾ ಇದ್ರು ಇಮ್ಯಾಜಿನ್ ಮಾಡಿ ಪ್ರಾಬ್ಲಮ್ಸ್ ಹೆಂಗ್ ಬರುತ್ತೆ ಅಟ್ಯಾಕ್ ಮಾಡಿ ಪಾಕಿಸ್ತಾನಿಯರೊಂದಿಗೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರೆ ಫೈಟ್ ಮಾಡ್ತಿದ್ವಿ ಇದ್ದಕ್ಕಿದ್ದಂತೆ ನಮ್ಮ ಕಡೆಯಿಂದ ಯಾಕೋ ಹೋರಾಟ ಕಡಿಮೆ ಆಯ್ತಂತಲ್ಲ ಪಕ್ಕಕ್ಕೆ ನೋಡಿದ್ರೆ ನನ್ನ ಜೊತೆ ಇದ್ದ ಏಳರಲ್ಲಿ ಆರು ಜನ ಸತ್ತು ಮಲಗಿದ್ರು ನಾನೊಬ್ಬನೇ ಜೀವಂತವಾಗಿದ್ದೆ ಏನು ಮಾಡೋದು ಒಬ್ಬನೇ ಏನು ಹೋರಾಟ ಮಾಡೋದು ಮೇಲಿಂದ ಪಾಕಿಸ್ತಾನಿ ಸೇನಾ ಪಡೆ ಇವ್ರದು ಸೈಲೆಂಟ್ ಆಗಿದೆ ಅಂತ ಗೊತ್ತಾದಾಗ ನಡ್ಕೊಂಡು ಬಂದ್ಬಿಟ್ರು ಈತ ಏನು ಮಾಡ್ದ ತನ್ನ ಕೈಯಲ್ಲಿದ್ದ ಬಂದೂಕನ್ನು ಪಕ್ಕಕ್ಕೆ ಹಾಕಿ ಸತ್ತಂತೆ ಬಿದ್ದ ಪಾಕಿಸ್ತಾನಿಯರು ಬಂದ್ರು ನೋಡಿದ್ರು ಸತ್ತವರು ಜೀವಂತವಾಗಿರೋ ಚಾನ್ಸಸ್ ಇದೆ ಅಂತ ಎಲ್ಲರ ಮೇಲೆ ಮತ್ ಗುಂಡು ಹಾರಿಸಿದ್ರು ಸತ್ತವ್ರಿಗೆ ಏನಾಗ್ಲಿಲ್ಲ ಜೀವಂತವಾಗಿದ್ದ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಎಲ್ಲಂದ್ರೆ ಅಲ್ಲಿ ಗುಂಡ್ ಬಿತ್ತು ಅವನ ಪಕ್ಕದಲ್ಲಿದ್ದ ಬಂದೂಕನ್ ಕಿತ್ಕೊಂಡು ಎಲ್ಲರೂ ಸತ್ತಿದ್ದಾರೆ ಅಂತ ಅವ್ರು ಬಹಳ ಖುಷಿಯಿಂದ ಹೋಗ್ತಿರ್ಬೇಕಾದ್ರೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಮನಸ್ಸಿನ ಕೆಪಾಸಿಟಿ ಎಂಥದ್ದು ನೋಡಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಅನ್ನಿಸ್ತಂತೆ ಓ ವಾಪಸ್ ಹೋಗ್ತಿದ್ದಾರೆ ಬಂದೂಕ್ ತಗೊಂಡು ಹೋಗಿದ್ದಾರೆ ನನ್ನ ಜೇಬಲ್ ಗ್ರೆನೇಡ್ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗಲಿಲ್ಲ ಮಾಡ್ತೀನಿ ಇವರಿಗೆ ಅಂತ ಕಷ್ಟಪಟ್ಟು ಎದ್ದು ಜೇಬಲ್ ಇದ್ದ ಗ್ರೆನೇಡ್ ಅನ್ನು ತೆಗೆದು ಅದರ ಲಾಕ್ ಅನ್ನು ತೆಗೆದು ವಾಪಸ್ ಬೆನ್ ಹಾಕೊಂಡು ಹೋಗ್ತಾ ಇದ್ದ ಪಾಕಿಸ್ತಾನಿಯರ ಮೇಲೆ ಆ ಗ್ರೆನೇಡ್ ಅನ್ನು ಎಸಿದ್ರು ಆ ಗ್ರೆನೇಡ್ ಹೋಗಿ ಒಬ್ಬನ ಟೋಪಿ ಒಳಗೆ ಬಿತ್ತಂತ ಏನ್ ಆಗತ್ತೆ ಅಂತ ಗೊತ್ತಾಗೋ ಮುಂಚೆ ಟೇಕ್ಸ್ ಫೋರ್ ಸೆಕೆಂಡ್ ಟು ಬ್ಲಾಸ್ಟ್ ಆ ನಾಲ್ಕು ಸೆಕೆಂಡ್ ಒಳಗೆ ಗ್ರೆನೇಡ್ ಬ್ಲಾಸ್ಟ್ ಆಯ್ತು ಚೆಲ್ಲಾ ಪಿಲ್ಲಿ ಆಗೋದ್ರು ಪಾಕಿಸ್ತಾನಿಯರು ಅವ್ರಿಗೆ ಅನ್ನಿಸ್ತು ಕೆಳಗಡೆಯಿಂದ ಭಾರತದ ದೊಡ್ಡ ಸೇನೆ ಬಂದ್ಬಿಟ್ಟಿರ್ಬೇಕು ಯಾಕಂದ್ರೆ ಇದ್ದವ್ರನ್ನೆಲ್ಲ ಕೊಂದಿರೋದು ನಾವೇ ಅಲ್ಲ ಈಗ ಅಂಥದ್ರಲ್ಲಿ ದೊಡ್ಡ ಸೇನೆ ಬಂದಿರಬೇಕು ಇವ್ರು ನಮ್ಮನ್ನು ಸಾಯಿಸೇ ಬಿಡ್ತಾರೆ ಅಂತ ಗುಡ್ಡ ಬಿಟ್ಟು ಓಡೇ ಹೋಗ್ಬಿಟ್ರವರೆಲ್ಲ ಬಟ್ ದ ರಿಯಲ್ ಪ್ರಾಬ್ಲಮ್ ಇಸ್ ನಫ್ ಯಾಕೆ ಗೊತ್ತಾ ಗುಡ್ಡ ಖಾಲಿಯಾಗಿದೆ ಭಾರತೀಯರೂ ಇಲ್ಲ ಪಾಕಿಸ್ತಾನಿಯರೂ ಇಲ್ಲ ಅರೆ ಜೀವ ಜೀವದಲ್ಲಿದ್ದಂಥ ಒಬ್ಬನೇ ಒಬ್ಬ ಅದು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಏನ್ ಮಾಡಬೇಕು ಅಕಸ್ಮಾತ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ಪಾಕಿಸ್ತಾನಿಯರ ಇನ್ನೊಂದು ಪಡೆ ಅಲ್ಲಿಂದ ಬರುತ್ತೆ ಕಷ್ಟಪಟ್ಟು ಗೆದ್ದಿರೋ ಗುಡ್ಡ ಹೋಗ್ಬಿಡುತ್ತಲ್ಲ ಅಂತ ತನ್ನ ಬೆಲ್ಟ್ ತೆಗೆದು ಈ ಬಾಡಿ ಕಟ್ಕೊಂಡ ಯಾಕಂದ್ರೆ ಗುಂಡು ತುಂಬಾ ಬಿದ್ದಿದೆ ಆ ರಕ್ತ ಹರಿದ ಇರೋ ತರ ತಡಿಬೇಕು ಅದನ್ನ ಬಾಡಿ ಗಟ್ಟಿಯಾಗಿ ಬೆಲ್ಟ್ ಕಟ್ಕೊಂಡು ಹೆಂಗ್ ಇಳಿಯೋದು ಅಂತ ಹುಡುಕ್ತಾ ಇದ್ದ ಒಂದ್ ನಾಲೆ ಇತ್ತು ಒಂದ್ ನೀರ್ ಹರಿದು ಹೋಗುವಂತ ಜಾಗ ಅಲ್ಲಿ ಬಿದ್ದ ಜಾರ್ಕೊಂಡು ಹೋಗಿ ತನ್ನ ಹನ್ನೊಂದು ಜನರ ಪಡೆ ಎಲ್ಲಿತ್ತು ಅಲ್ಲಿ ದಪ್ಪ ಅಂತ ಬಿದ್ದ ಅವ್ರು ಕೇಳಿದ್ರೆ ಅವನಿಗೆ ಏನಾಯ್ತು ಅಂತ ಸರ್ ಗುಡ್ಡನ್ನು ನಾವು ಗೆದ್ಕೊಂಡ್ಬಿಟ್ಟಿದೀವಿ ಹೀಗೆಲ್ಲ ಆಯ್ತು ದಯಮಾಡಿ ಅಷ್ಟು ಜನ ವಾಪಸ್ ಹೋಗಿ ನಾವು ಅದನ್ನ ವಶಪಡಿಸ್ಕೊಳ್ಬೇಕು ಇಲ್ಲಾಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತಂದಾಗ ಇವನ್ನ ಬೆಲ್ಟನ್ನು ಬಿಚ್ಚಿ ಶರ್ಟನ್ನು ಹರಿದ್ರೆ ಇಲ್ಲೆಲ್ಲಾ ಗುಂಡಿನ ದಾಳಿ ಆಗ್ಬಿಟ್ಟಿದೆ ರಕ್ತ ಸಿಕ್ತವಾಗಿರುವಂತ ದೇಹ ಇಚ್ಛಾಶಕ್ತಿಯ ಕಾರಣಕ್ಕೋಸ್ಕರ ಮಾತ್ರ ಬದುಕಿದೆ ಅದು ನನ್ನ ಕೆಲಸ ಮುಗಿಸ್ಬೇಕು ಅದಕ್ಕೋಸ್ಕರ ಬದುಕಿದ್ದೀನಿ ಅಂತ ಬದುಕಿರೋನ್ಗೆ ಅವನು ಕೇಳ್ತಾರೆ ನೀನೇನ್ ಮಾಡ್ತೀಯಾ ಸಾಬ್ ನಾನು ನಿಮ್ ಜೊತೆ ಬರ್ತೀನಿ ಸಾಬ್ ಅವನು ತಕ್ಷಣ ಹೇಳಿದ್ರು ನೀನ್ ಬರ್ಲಿಕ್ಕಾಗಲ್ಲ ಇಬ್ಬರನ್ನ ಕರ್ಕೊಂಡು ಕೆಳಕ್ ಹೋಗು ನಾನು ಆ ಗುಡ್ಡ ವಶಪಡಿಸ್ಕೊಳ್ತೀನಿ ಬೇಕಾಗಿರೋದು ಮಾಡ್ತೀನಿ ಅಂತ ಕಳಿಸಿದ್ರು ಒಂದು ತಿಂಗಳು ಹಾಸ್ಪಿಟಲ್ ಇದ್ದ ಮನುಷ್ಯ ಒಂದ್ ತಿಂಗಳ ನಂತರ ವಾಪಸ್ ಜೀವಂತ ಆಗ್ಬಿಟ್ಟ ಅವನ್ ಬದುಕ್ತಾನೆ ಅಂತ ಆತನಿಗೂ ಅನಿಸಿರ್ಲಿಲ್ಲ ಮಿತ್ರ ಅವ್ರು ಸಿಕ್ಕವಾಗಿ ನಾನು ಕೇಳಿದೆ ತಮಾಷೆ ಮಾಡ್ತಾ ಕೇಳಿದೆ ಅಷ್ಟೆಲ್ಲ ಗುಂಡು ಹೊಡೆದ್ರು ಹೆಂಗೆ ಬದುಕ್ಬಿಟ್ರಿ ನೀವು ಒಳ್ಳೆ ಫಿಲ್ಮ್ ಸ್ಟೋರಿ ಇದ್ದಂಗೆ ಇದೆಯಲ್ಲ ಇದು ಅಂತ ಈ ಫಿಲ್ಮಲ್ಲಿ ಅಲ್ಲಿ ನಾಯಕರಿಗೆ ಎಷ್ಟು ಹೊಡೆದ್ರು ಸಾಯಲ್ಲಲ್ಲ ಎಲ್ಲ ವಿಲನ್ಗಳು ಸತ್ತಿರ್ತಾರೆ ಅವ್ನು ಅವ್ನೊಬ್ರೇ ಬದುಕಿರ್ತಾನಲ್ಲ ಹಂಗೆ ಒಬ್ಬರೇ ಬದುಕಿದ್ದಾರಲ್ಲ ನೀವು ಹೆಂಗೆ ಸಾಧ್ಯ ಇದು ಅಂತ ಏನಂದ್ರೆ ಗೊತ್ತಾ ಏನಂದ್ರೆ ಗೊತ್ತಾ ಅವ್ರು ಹೇಳಿದ್ರು ಚಕ್ರವರ್ತಿ ಭಾಯಿ ನನಗೂ ಗೊತ್ತಿಲ್ಲ ಯಾವ ತಾಯಿ ಯಾವ ದೇವರ ಕೋಣೆಯಲ್ಲಿ ಪ್ರೇ ಮಾಡ್ಕೊಂಡ್ರೋ ಗೊತ್ತಿಲ್ಲ ಒಂದು ಗುಂಡು ನನ್ನ ಹೃದಯ ಸೀಳಬೇಕಿತ್ತು ನನ್ನ ಜೇಬಿನ ಮೇಲೆ ಒಂದು ಕಾಯಿನ್ ಇತ್ತು ಒಳಗೆ ಆ ಕಾಯಿನ್ಗೆ ಗುಂಡು ತಾಕಿ ಒಳಗೆ ಹೋಗ್ದೆ ಹಾಗೆ ನಿಂತಿತ್ತು ಕಾಯಿನ್ ಚೂರು ಚೂರಾಗಿತ್ತು ಆದರೆ ಗುಂಡು ಮಾತ್ರ ಪೂರ್ತಿ ಒಳಗೆ ಹೋಗಿರಲಿಲ್ಲ ಯಾವ ತಾಯಿ ಪ್ರಾರ್ಥನೆಯೋ ನಾನು ಅವತ್ತು ಬದುಕ್ಬಿಟ್ಟೆ ಬಿಟ್ಟೆ ಎಂತ ಅದಕ್ಕೆ ಕೇಳಿದ್ರೆ ನಮಗೆ ನನಗೋಸ್ಕರ ಏನು ಮಾಡಬೇಡಿ ಪ್ರೇ ಮಾಡುವಾಗ ನಮ್ಮ ಹೆಸರು ಹೇಳಿ ಅಥವಾ ಸೈನಿಕರಿಗೆ ಒಳ್ಳೇದಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಯಾವ ಸೈನಿಕರು ಉಳಿದ್ಬಿಡ್ತಾರೋ ಗೊತ್ತಿಲ್ಲ ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಎಲ್ಲಿಂದ ಬಂತಿದ್ವು ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದಿದೆಯಲ್ಲ ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ ಇದ್ರ ಪಕ್ಕದಲ್ಲಿ ಮತ್ತೊಂದು ಯೋಚನೆ ಮಾಡುವಂತೆ ಇಲ್ಲ ಮನಸ್ಸಿಗೆ ಒಂದು ಸಂಕಲ್ಪ ಶಕ್ತಿಯನ್ನು ತೆಗೆದುಕೊಂಡು ಇದೇ ನನ್ನ ಗುರಿ ಅಂತ ನಿಶ್ಚಯ ಮಾಡಿ ಮುಂದಕ್ಕೆ ಹೋದ್ರೆ ಆ ಕೆಲಸ ಮುಗಿಯೋದ್ರೊಳಗೂ ಮನಸ್ಸು ಸುಸ್ತಾಗಲ್ಲ ರೀ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಇದನ್ನ ಇಟ್ ಇಸ್ ಪಾಸಿಬಲ್ ನಾನು ತುಂಬ ಜನರನ್ನು ನೋಡಿದ್ದೀನಿ ಹುಚ್ಚಿನಿಂದ ಬಂದು ನಿಂತ್ಕೊಳ್ತಾರೆ ಭಾಷಣಕ್ಕೆ ಅಂತ ಟೆಂಪರೇಚರ್ ನೂರು ಡಿಗ್ರಿ ನೂರ ಎರಡು ನೂರ ಮೂರು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅದೇನ ಭಾಷಣ ಮಾಡುವಾಗ ಆ ಹುಚ್ಚು ಬಂದಿರುತ್ತೋ ಬಾಟ್ನ ಮುಗಿಯೋ ವೇಳೆಗೆ ಅವರು ಸುಸ್ತಾಗಿ ಪಕ್ಕಕ್ಕೆ ಬಿದ್ದುಕೊಳ್ತಾರೆ ಆದರೆ ಭಾಷಣ ಇರೋಟ್ ಹೊತ್ತು ನಿಮ್ಗೆ ಗೊತ್ತಾಗಲ್ಲ ಅವ್ರಿಗೆ ಹಂಗಿತ್ತು ವಿವೇಕಾನಂದರ ಬದುಕು ಹೆಂಗಿತ್ತು ಗೊತ್ತೇನು ಸ್ವಾಮಿ ವಿವೇಕಾನಂದರ ಬದುಕನ್ನು ಒಮ್ಮೆ ರಿವಿಸಿಟ್ ಮಾಡಿ ಹೇಗಿತ್ತು ಅವ್ರ ಬದುಕು ಅವರ ಬದುಕಿನಲ್ಲಿ ಅವ್ರು ಯಾವ ಥರದ ನೋವನ್ನು ಅನುಭವಿಸ್ತಾ ಇದ್ರು ಅಂತಂದ್ರೆ ಅವರಿಗೆ ಆರೋಗ್ಯದ ಏರುಪೇರುಗಳು ನಿರಂತರವಾಗಿ ಆಗ್ತಾ ಇದ್ವು ಅವ್ರನ್ನ ಗುಡ್ಡದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಹಾಯಾಗಿರ್ತಾರೆ ಒಳ್ಳೆ ವಾತಾವರಣದಲ್ಲಿ ಇರ್ತಾರೆ ಅಂತ ವೈದ್ಯರು ಹೇಳ್ತಿದ್ರು ಆದರೆ ಅವ್ರು ಏನಾದ್ರೂ ಕೆಲಸ ಮಾಡಬೇಕು ಅಂತ ನಿಶ್ಚಿತ ಮತಿಯಾಗಿ ನಿಂತರೆ ಎಲ್ಲವನ್ನೂ ಮರೆತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಲ್ಲ ಎಲ್ಲಿಂದ ಸಾಧ್ಯ ಆಗ್ತಿತ್ತು ಅಗಾಧವಾಗಿರುವಂತಹ ಇಚ್ಛಾಶಕ್ತಿ ಅದನ್ನು ಕ್ರಿಯಾಶಕ್ತಿಯಾಗಿ ಪರಿವರ್ತಿಸಬೇಕು ಅನ್ನುವಂಥ ಹುಚ್ಚು ಇದೇನದು ಆ ಹುಚ್ಚಿಲ್ಲದೆ ಹೋದರೆ ಏನು ಉಪಯೋಗ ಕಂಡು ಉಪಯೋಗ ನಾವೆಲ್ಲ ಹುಟ್ಟೋಕ್ಕಿಂತ ಮೊದಲೇ ಸತ್ತವರಂತೆ ಬದುಕೀವಿ ಹುಟ್ಟಿದ್ದೀರಲ್ಲ ಸಾಯೋವರೆಗಾದರೂ ಬದುಕಬೇಕಲ್ಲ ಎಲ್ಲ ಸವಾಲುಗಳಿಗೂ ಈ ಹೆಗಲನ್ನ ಕೊಟ್ಟು ನಾನ್ ಸಿದ್ಧವಾಗಿದ್ದೀನಿ ಅಂತ ತಯಾರಾಗುವಂತ ಒಂದು ಸಮರ್ಥವಾಗಿರುವಂತ ಶಕ್ತಿ ಬೇಕಲ್ಲ ಆ ಶಕ್ತಿ ನಮ್ಮಿಂದ ಸಿದ್ಧವಾಗಬೇಕಾದಂತ ಅಗತ್ಯ ಇದೆ ಮೂರನೇದು ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಗೆ ಜ್ಞಾನ ಶಕ್ತಿ ಜೋಡಿಸ್ಕೊಳ್ಳಿಲ್ಲ ಅಂತಂದ್ರೆ ಭಾಳ ಟಫ್ ಆಗಿಬಿಡತ್ತೆ ಆ ಜ್ಞಾನ ಶಕ್ತಿಗೋಸ್ಕರ ಸ್ವಲ್ಪ ಪ್ರಯತ್ನ ಪಟ್ಟು ಹಠ ಮಾಡಿ ಮುಂದಕ್ಕೆ ಹೋಗಬೇಕಾದಂಥ ಅಗತ್ಯ ಇದೆ ನಾನು ತುಂಬಾ ಇತ್ತೀಚ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿಯ ಘಟನೆ ಓದ್ದೆ ಆತನ ಹೆಸರು ಅಂಕಿತ್ ಮೆಹ್ತಾ ಅಂತ ಅಂಕಿತ್ ಮೆಹ್ತಾ ನಾವು ಯಾರು ಕೇಳಲೇ ಇಲ್ಲ ನಮಗೆಲ್ಲ ಫಿಲಮ್ ಆಕ್ಟರ್ ಗಳು ಗೊತ್ತಿದ್ದಾರೆ ನಾವೆಲ್ಲ ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ ಈ ಥರದವರ ಬದುಕುಗಳನ್ನೊಮ್ಮೆ ಹೊಕ್ಕು ನೋಡಬೇಕು ಅಂಕಿತ್ ಮೆಹತಾ ಸ್ಕೂಲಲ್ಲಿ ಬಹಳ ಬುದ್ಧಿವಂತ ಹುಡುಗ ಯಾರೋ ಹೇಳಿದ್ರು ನೀನು ಎಷ್ಟು ಬುದ್ಧಿವಂತ ಆದ್ರೆ ಏನು ಐ ಐ ಟಿಗೆ ಗೆ ಕಷ್ಟ ಅಂತ ಅವನಂತ ಹಂಗಿದ್ರೆ ಐ ಐ ಟಿ ಗೆ ನಾವು ಯಾವುದು ಕಷ್ಟವೋ ಅದನ್ನೇ ಮಾಡ್ತೀನಿ ನೋಡೇ ಬಿಡ್ತೀನಿ ಅಂತ ಐ ಐ ಟಿ ಸಿಕ್ಬಿಡ್ತಾವೆ ಅವನಿಗೆ ಪ್ರಾಬಬಿ ಐ ಐ ಟಿ ಮೆಡ್ರಾಸ್ನಲ್ಲಿದ್ದ ಅವನು ಐ ಐ ಟಿ ಮುಂಬೈನಲ್ಲಿದ್ದ ಅವ್ನು ಓದ್ತಿರ್ಬೇಕಾದ್ರೆ ರೋಬೋಟಿಕ್ಸ್ ಮೇಲೆ ಹುಚ್ಚು ಅವನಿಗೆ ಟೂ ತೌಸಂಡ್ ತ್ರೀನಲ್ಲಿ ಮೊದಲನೇ ವರ್ಷ ರೋಬೋಟಿಕ್ಸ್ ಮೇಲೆ ಒಂದು ಪ್ರಯೋಗ ಮಾಡ್ದ ಅದು ಸಕ್ಸಸ್ಫುಲ್ ಆಗಲಿಲ್ಲ ಪ್ರೈಸ್ ಬರಲಿಲ್ಲ ಟೂ ತೌಸಂಡ್ ಫೋರಲ್ಲಿ ಮತ್ತೆ ಮಾಡ್ದ ಆಗಲೂ ಪ್ರೈಸ್ ಬರಲಿಲ್ಲ ತನ್ನ ಜೊತೆ ಒಂದು ಟೀಮನ್ನು ಕಟ್ಕೊಂಡಿದ್ದ ಟೂ ತೌಸಂಡ್ ಫೈವ್ ಅಲ್ಲಿ ಅವ್ರು ಮಾಡಿದ ರೋಬೊಟಿಕ್ಸು ನ್ಯಾಷನಲ್ ಲೆವೆಲಲ್ಲಿ ಪ್ರೈಸ್ ತೊಗೊಂಡು ಬ್ಯಾಂಕಾಕಿಗೆ ಅವನನ್ನು ಕಳಿಸ್ಕೊಟ್ರು ಬ್ಯಾಂಕಾಕಿಗೆ ಟೀಮ್ ಹೋಯ್ತು ಬ್ಯಾಂಕಾಕಿಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಜಾಗತಿಕ ಮಟ್ಟದ ಮುಂದೆ ನಮ್ದು ಏನೂ ಇಲ್ಲ ಇನ್ನೂ ಎಷ್ಟು ಡೆವಲಪ್ ಆಗ್ಬೇಕಾಗಿದೆ ಅನ್ನೋ ಹುಚ್ಚಿನ ಮನಸಲ್ಲಿ ತಗೊಂಡ್ ಬಂದ ಅದಾದ್ಮೇಲೆ ಡಿಸೈಡ್ ಮಾಡ್ದ ನಾನ್ ಕೆಲ್ಸಕ್ ಹೋಗಲ್ಲ ನಾನು ಇದರಲ್ಲೇ ಮುಂದಕ್ಕೆ ಹೋಗ್ತೀನಿ ಅಂತ ನಿಶ್ಚಯ ಮಾಡಿ ಬಂದಿರೋ ದೊಡ್ಡ ಐ ಟಿ ಎನ್ ಸಿಗ್ ಬರೋ ಆಫರ್ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಫರ್ ಗಳನ್ನೆಲ್ಲ ತ್ಯಾಗ ಮಾಡಿ ಸ್ವಂತದ ಕಂಪನಿ ಕಟ್ತೀನಿ ಅಂತ ನಿಶ್ಚಯ ಮಾಡ್ದ ಸ್ವಂತದ ಕಂಪನಿ ಕಟ್ತೀನಿ ನಿಶ್ಚಯ ಮಾಡ್ದಾಗ ಅವನಿಗೆ ಗೊತ್ತಾಯ್ತು ಸ್ವಂತದ ಕಂಪನಿ ಕಟ್ಲಿಕ್ಕೂ ದುಡ್ಡು ಬೇಕು ಅಂತ ಆಗ ಸರ್ಟಿಫಿಕೇಟ್ ತಗೊಂಡು ಯಾರಾದ್ರೂ ಕೆಲಸ ಕೊಡ್ತೀರಾ ಅಂತ ಕೇಳಿದ ಡಿಟರ್ಮಿನೇಷನ್ ಹೆಂಗಿತ್ತು ನೋಡಿ ಇಚ್ಛಾಶಕ್ತಿ ಕೆಲಸ ತಗೊಂಡ ಆರು ತಿಂಗಳು ಕೆಲಸ ಮಾಡ್ದ ಯಾವುದೇ ಫಾಲ್ತು ಖರ್ಚು ಮಾಡದೆ ಆರು ತಿಂಗಳ ದುಡ್ಡನ್ನು ಉಳಿಸ್ದ ಆರು ತಿಂಗಳ ನಂತರ ತಂದೆ ಕಂಪನಿಯನ್ನು ಶುರು ಮಾಡ್ದ ಅಷ್ಟೊತ್ತಿಗೆ ಇವನ್ ಜೂನಿಯರ್ಸ್ ಯಾರಿನ ಜೊತೆ ಕೆಲಸ ಮಾಡ್ತಿದ್ರೋ ಅವರು ನಾವು ಕೆಲ್ಸಕ್ಕೆ ಹೋಗಲ್ಲ ನಿನ್ ಜೊತೆ ಬಂದು ಕೆಲಸ ಮಾಡ್ತೀವಿ ಅಂತ ಇಂಡಿಯಾ ಫೋರ್ಜ್ ಅನ್ನುವಂಥ ಕಂಪನಿಯನ್ನು ಕಟ್ಟಿದ್ರು ಇಬ್ರು ಎಲ್ಲರೂ ಸೇರಿಕೊಂಡು ಆ ಇಂಡಿಯಾ ಫೋರ್ಜ್ ಅನ್ನೋ ಕಂಪನಿಯಿಂದ ಅವರು ಆರಂಭದಲ್ಲಿ ಫೇಲ್ಯೂರ್ ಅನುಭವಿಸಿದ್ರು ಸೋತರು ತಲೆ ಏನು ಏನ್ ಮಾಡಿದ್ರು ಗೊತ್ತೇನು ನೇತ್ರ ಅನ್ನುವಂಥ ಯು ಎ ವಿ ವೆಹಿಕಲ್ ಡ್ರೋನ್ಸ್ ಇರಲಿಲ್ಲ ಆಗ ಈ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ರೋಬೋಟಿಕ್ಸ್ ಅವರು ಡೆವಲಪ್ ಮಾಡಿದ್ರು ಆ ಡ್ರೋನ್ ಗಳನ್ನ ಡಿಸೈನ್ ಮಾಡಿದ್ರು ಡಿ ಒ ಅವರಿಗೆ ಹೆಲ್ಪ್ ಮಾಡ್ತು ಏನು ಮಾಡಬೇಕು ಅಂತ ಮುಂದೆ ಗೊತ್ತಿಲ್ಲ ಸಣ್ಣ ಪುಟ್ಟ ಕಂಪನಿಗಳು ಬಂದು ಅವ್ರ ಹತ್ರ ಖರೀದಿ ಮಾಡ್ತಿದ್ವು ಎಲ್ಲರೂ ಬರ್ತಿದ್ರು ಯಾವಾಗಿದ್ದು ಮಜಾ ಆಯಿತು ಅಂತಂದ್ರೆ ತ್ರೀ ಈಡಿಯಟ್ಸ್ ಫಿಲ್ಮ್ನ ನ ಡೈರೆಕ್ಟರ್ ಗೆ ಅಲ್ಲಿ ಬಂದಿರೋ ಸುದ್ದಿ ನೋಡಿದ ತ್ರೀ ಈಡಿಯಟ್ ಅಲ್ಲಿ ಅವನೊಂದು ಮಹಡಿ ಮೇಲಿಂದ ಹುಡುಗ ಡ್ರೋನ್ ಯೂಸ್ ಮಾಡ್ತಾನಲ್ಲ ಆ ಡ್ರೋನ್ ಇವರೇ ಡಿಸೈನ್ ಮಾಡಿದಿತ್ತು ಈ ಡ್ರೋನ್ ನಾವು ಬಳಸ್ಕೊಳ್ಬೋದ ಅಂದ್ರು ಬಳಸ್ಕೊಳ್ಳಿ ನಮ್ಗೊಂದು ಥ್ಯಾಂಕ್ಸ್ ಹೇಳಿ ಸಾಕು ಅಂತ ಯಾವಾಗ ಇವರು ಬಳಸ್ಕೊಂಡು ಥ್ಯಾಂಕ್ಸ್ ಹೇಳಿದ್ರೋ ಇಡೀ ದೇಶದ ಜನ ಡ್ರೋನ್ ಬೇಕು ಅಂದ್ರೆ ಶುರು ಮಾಡಿದ್ರು ಇದ್ದಕ್ಕಿದ್ದಂತೆ ಕಂಪನಿ ಆದ್ರೂ ಇವರಿಗೆ ಸಮಾಧಾನ ಇಲ್ಲ ಯಾಕೆಂದ್ರೆ ಲೋಕಲ್ಲಿಗೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಲ್ಲ ಇದು ನನ್ನ ಸೈನ್ಯಕ್ಕೆ ಉಪಯೋಗ ಆಗಬೇಕು ಅಂತ ತುಡಿತ ಇದ್ದಾಗ ಯಾವುದೋ ಒಂದು ಎಕ್ಸಿಬಿಷನ್ ಅಲ್ಲಿ ಈ ದೇಶದ ರಕ್ಷಣಾ ಸಚಿವರು ಬಂದ್ರು ಈ ದೇಶದ ಬೇಕಾಗಿರುವಂತ ಸೈನ್ಯದವರು ಬಂದು ಹೇಳಿದ್ರು ಇಂಥದ್ದೇ ಡ್ರೋನ್ ನಮಗೆ ಬೇಕು ನಮ್ ಸೈನ್ಯಕ್ಕೆ ಇದು ಬೇಕು ಅಂದ ತಕ್ಷಣ ದೇಶ ಆರ್ಡರ್ ಮಾಡ್ತು ನೇತ್ರ ಅನ್ನುವಂತ ಅವ್ರ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ನ ಎಲ್ಲಂದ್ರೆ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮೇಲೆ ಈ ದೇಶ ಜಗತ್ತಿನ ಬೆಸ್ಟ್ ಡ್ರೋನ್ಗಳನ್ನು ತಯಾರು ಮಾಡುವಂತ ಕೆಲವು ಕಂಪನಿಗಳಲ್ಲಿ ನನ್ನ ದೇಶದ ಕಂಪನಿಯು ಒಂದಾಯಿತು ಶುರುವಾಗಿದ್ದಲ್ಲಿಂದ ನಿಂದ ಆದ್ರೆ ನಾನು ಸೋತೋದೆ ಅಂತ ನೀವೇನಾದ್ರೂ ಇರೋದಾದ್ರೆ ಸೋತೋದೆ ಅಂತ ಸೋತೋಗ್ತೀನಿ ಅನ್ನೋ ಭಯದಿಂದ ಒಂದೆಜ್ಜೆ ಹಿಂದೆ ಇಡೋದಾದ್ರೆ ನೀವು ಸೋತೋಗೋದಿಲ್ಲ ಸತ್ತೆ ಹೋಗ್ತೀರ ಮಿತ್ರ ನಾವು ಸೋಲ್ಬಹುದು ಸಾಯೋದಿಲ್ಲ ನಾವು ಬದುಕಬೇಕಾಗಿದೆ ಅಂತಂದ್ರೆ ಇವೆಲ್ಲವನ್ನು ರೂಢಿಸಿಕೊಂಡು ಒಂದು ಹೊಸ ದಿಕ್ಕಿನತ್ತ ನಡೆಯಬೇಕಾದಂತ ಅಗತ್ಯ ಇದೆ ಇವತ್ತಿನ ಭಾರತ ಅಂತ ತರುಣರನ್ನ ಅಪೇಕ್ಷಿಸ್ತಾ ಇದೆ ಆರ್ಡಿನರಿ ತರುಣರು ಸಾಕಾಗೋಗಿದ್ದಾರೆ ಹೋಗಿದ್ದಾರೆ ಹೆಂಗಿದ್ದಾರೆ ಗೊತ್ತೇನು ಇವತ್ತಿನ ತರುಣರು ನಾನು ನೀವೇ ಹಿಂದುಳಿದಿರೋದು ಈ ದೇಶ ಈ ವರ್ಷ ಕೊಟ್ಟಿರುವಂತ ಒಟ್ಟು ಸ್ಟಾರ್ಟ್ಅಪ್ಗಳಲ್ಲಿ ಎಪ್ಪತ್ತೈದು ಸಾವಿರ ಸ್ಟಾರ್ಟ್ಅಪ್ಗಳನ್ನ ಈ ವರ್ಷ ರಿಜಿಸ್ಟರ್ ಮಾಡಿದ್ದೀವಿ ಸೆವೆಂಟಿ ಫೈವ್ ಥೌಸಂಡ್ ಸ್ಟಾರ್ಟಪ್ಸ್ ನಿನ್ನೆ ಪಿಯೂಷ್ ಗೋಯಲ್ ಭಾಷಣ ಮಾಡ್ತಾ ಹೇಳಿದ್ದಾರೆ ಐ ವಾಸ್ ಥ್ರಿಸನ್ ಟು ಇಟ್ ಅವ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ಇದರಲ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಡೋಂಟ್ ವರಿ ಫಿಫ್ಟಿ ಪರ್ಸೆಂಟ್ ಟಯರ್ ಟು ಅಂಡ್ ಟಯರ್ ತ್ರೀ ಸಿಟೀಸ್ ಟಯರ್ ಟು ಅಂಡ್ ಟಯರ್ ಟಯರ್ ತ್ರೀ ಸಿಟೀಸ್ ಅಂದ್ರೆ ಯಾವ್ದು ಗೊತ್ತಾ ಬೆಂಗಳೂರು ಬಿಟ್ಟು ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಈ ತರದ ಟಯರ್ ಟು ಮತ್ತು ಟಯರ್ ತ್ರೀ ಸಿಟಿಗಳಲ್ಲಿ ಹೆಚ್ಚು ಜನ ತರುಣರು ಸ್ಟಾರ್ಟ್ಅಪ್ಗಳನ್ನು ಮಾಡಿ ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ದೇಶದ ಆಸ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಅಂತ ಹೊಸ ಭಾರತ ನಿರ್ಮಾಣ ಆಗ್ತಾ ಇದೆ ಈ ಹೊಸ ಭಾರತ ಆರ್ಡಿನರಿ ಆಗಲ್ಲ ನಿರ್ಮಾಣ ಆಗ್ತಿರೋದು ಚಿಂತನೆ ಮಾಡಬಲ್ಲಂತ ಇಚ್ಛಾಶಕ್ತಿಯನ್ನು ಬಲವಾಗಿರಿಸಿಕೊಂಡಲ್ ಕೊಂಡಿರುವಂಥ ಆ ತರುಣನ ಬೆವರಣೆ ಮೇಲೆಯೇ ಹೊಸ ಭಾರತ ನಿರ್ಮಾಣ ಆಗ್ತಿದೆ ಇವತ್ತು ಹೊಸ ಭಾರತ ಹೇಗಿದೆ ಅಂತಂದ್ರೆ ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ನೋಡುವಷ್ಟು ಇಡೀ ಜಗತ್ತು ಅಚ್ಚರಿಯಿಂದ ನೋಡ್ತಾ ಇದೆ ಮಿತ್ತರೇ ಸುಮ್ಮನೆ ನಾನು ಎಲ್ಲ ಕಡೆ ಹೇಳುವಂತ ಒಂದು ಮಾತು ನಿಮ್ ಜೊತೆ ಹಂಚಿಕೊಳ್ತೀನಿ ನಮ್ಮ ಭಾರತ ಆರ್ಡಿನರಿ ಭಾರತ ಅಲ್ಲ ಇವತ್ತು ಹೆಂಗಿದೆ ಕರೋನಾ ಬಂದಾಗ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ವ್ಯಾಕ್ಸಿನ್ ಕಂಡಿಡಿದ್ವು ಲೆಟ್ ಮಿ ನೇಮ್ ದೆಮ್ ಅಮೇರಿಕಾ ಶ್ರೀಮಂತ ಒಪ್ಕೊಳ್ತೀರಾ ರಷ್ಯಾ ಶ್ರೀಮಂತ ಮತ್ತು ಬುದ್ಧಿವಂತ ಇಂಗ್ಲೆಂಡ್ ಶ್ರೀಮಂತ ಮತ್ತು ಬುದ್ಧಿವಂತ ಚೀನಾ ವೈರಸ್ ಅನ್ನೇ ಹೀಗಾಗಿ ವ್ಯಾಕ್ಸಿನಿಗೆ ಬಹಳ ದೊಡ್ಡ ಸಮಸ್ಯೆ ಪಡಬೇಕಾಗಲಿಲ್ಲ ಅವರಿಗೆ ಇದರ ಜೊತೆಯಲ್ಲಿ ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ತಾ ಬಂದಿರುವಂತ ಹೀನ ದೀನ ಕೃಪಣ ದರಿದ್ರ ಬಡ ಕೆಲಸಕ್ಕೆ ಬಾರದ ಹಳ್ಳಿಗರಿಂದಲೇ ತುಂಬಿಕೊಂಡಿರುವಂಥ ಅತ್ಯಂತ ಕೆಟ್ಟ ರಾಷ್ಟ್ರ ಅಂತ ಇವರೆಲ್ಲ ಏನು ಪ್ರತಿಬಿಂಬಿಸೋ ಪ್ರಯತ್ನ ಮಾಡ್ತಾರಲ್ಲ ಆ ಭಾರತ ಕೂಡ ಈ ನಾಲ್ಕು ರಾಷ್ಟ್ರಗಳ ಸಾಲಿನಲ್ಲಿ ಐದನೇ ರಾಷ್ಟ್ರವಾಗಿ ವ್ಯಾಕ್ಸಿನ್ ಅನ್ನು ಜಗತ್ತಿಗೆ ಕೊಡ್ತು ಒಂದೊಂದು ವ್ಯಾಕ್ಸಿನ್ ಅಲ್ಲ ಎರಡೆರಡು ವ್ಯಾಕ್ಸಿನ್ ಅನ್ನು ಕೊಡ್ತಲ್ಲ ಇದು ನನ್ನ ದೇಶದ ಕೆಪ್ಯಾಸಿಟಿ ಇಷ್ಟೇ ಅಲ್ಲ ನಿಮ್ಗೆ ಕ್ಲಾಪ್ ಹೊಡಿಲಿಕ್ಕೆ ಇನ್ನೂ ಅನೇಕ ಸಂಗತಿ ಇದೆ ನಮ್ಗೆ ಯಾಕೆ ಗ್ರೇಟು ಅಂತಂದ್ರೆ ಸ್ವಾಮೀಜಿ ಹೇಳಿದ್ರಲ್ಲ ಐನ್ಸ್ಟೀನ್ ಹೇಳ್ತಾನೆ ನಾವು ಬದುಕಿದ್ದವರಿಂದ ಉಪಯೋಗ ಅಷ್ಟೇ ಅಲ್ಲ ಅವರ ಶ್ರಮದ ಮೇಲೆ ನಿಂತಿರೋದಲ್ಲ ತೀರಿಕೊಂಡಿರೋವರ ಶ್ರಮ ಕೂಡ ನಮ್ಮೊಳಗಿದೆ ಅಂತ ಈ ದೇಶದ ಜನರ ರಕ್ತದೊಳಗೆ ಎಂಥ ಅದ್ಭುತವಾದ ಶಕ್ತಿ ಇದೆ ಅಂತಂದ್ರೆ ಅಮೆರಿಕ ಹೇಳ್ತು ನಾವು ಫೈಸರ್ ಕಂಡುಹಿಡಿದಿದ್ದೀವಿ ಮೊದಲು ನಮ್ಮ ದೇಶದ ಜನಕ್ಕೆ ಆಮೇಲೆ ಜಗತ್ತಿಗೆ ನಮ್ಮ ದೇಶಕ್ಕೆ ಜನರಿಗೆ ಕೊಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಅದರ ಐದತ್ತು ಪಟ್ಟು ಹೆಚ್ಚು ಹಣವನ್ನು ನೀವು ಕೊಟ್ಟರೆ ಮಾತ್ರ ನಿಮಗೆ ಕೊಡ್ತೀವಿ ಅಂತ ಜಗತ್ತರ ದುಡ್ಡಲ್ಲಿದೆ ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಬರ್ಕೊಡಿ ಅಂತೂ ಅಮೇರಿಕಾ ನಿಮ್ಮ ಅಸೆಟ್ಸ್ ನಮಗೆ ಅಡ ಇಡಿ ಅಂತ ಭಾರತ ಏನಂತ ಗೊತ್ತಾ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಿದೆಯೋ ಅಷ್ಟರಲ್ಲೇ ನಿಮಗೂ ಕೊಡ್ತೀವಿ ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ಜನನು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತು ಮುಗಿಲಿಲ್ಲ ಕೆಲವು ರಾಷ್ಟ್ರಗಳು ಹೇಳಿದ್ವು ಅಷ್ಟು ದುಡ್ಡು ಇಲ್ವಲ್ಲ ಹೋಗ್ಲಿ ಬಿಡಿ ಫ್ರೀ ಕೊಡ್ತೀವಿ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆಗ ದುಡ್ಡು ಕೊಡಿ ಅಂತರಿ ಭಾರತ ಎಷ್ಟು ಜನ ಎಮ್ ಬಿ ಎ ಸ್ಟೂಡೆಂಟ್ ಇದ್ದೀರಿ ಆರ್ ರೀ ನೀ ಬಿ ಕಾಮ್ ಸ್ಟೂಡೆಂಟ್ಸ್ ಭಾಳ ಜನ ಇದ್ದೀರಿ ವೆರಿ ಗುಡ್ ಬಿ ಕಾಮ್ ಮಾಡಿ ಎಮ್ ಬಿ ಎ ಮಾಡೋದು ಅಂದರೆ ಏನು ಅರ್ಥ ಗೊತ್ತೇನು ಒಂದು ಡಬ್ಬ ಪ್ರಾಡಕ್ಟ್ನು ಚೆನ್ನಾಗಿ ಮಾರಾಟ ಮಾಡಬೇಕು ಅಂತ ಒಂದು ಐದು ರೂಪಾಯಿ ಪೆನ್ನನ್ನು ಈ ಪೆನ್ನ ನೀವೇನಾದರೂ ಐವತ್ತು ರೂಪಾಯಿಗೆ ಮಾರಾಟ ಮಾಡಿದರೆ ನಿಮ್ಮ ಮೇಟ್ರ್ ಶಬಾಷ್ ಅಂತಾರೆ ವೆರಿ ಗುಡ್ ಒಳ್ಳೆ ಐಡಿಯಾ ಮಾಡಿದ್ಯಾ ಅಂತ ಐದುನೂರು ರೂಪಾಯಿಗೆ ಮಾರಾಟ ಮಾಡಿದ್ರೆ ಕಂಪನಿ ಸಿಇಒ ಮಾಡಿಬಿಡ್ತಾರೆ ನಿಮ್ಮ ಹಂಗ್ ಮಾಡಬೇಕು ಅಂತ ಆದ್ರೆ ಜೀವರಕ್ಷಕ ಔಷಧಿಯನ್ನ ಈ ದೇಶ ಫ್ರೀಯಾಗಿ ಕೊಡತ್ತೆ ಅಂತಂದಾಗ ಚಪ್ಪಾಳೆ ಹೊಡೆದ್ರಲ್ಲ ನೀವು ಯಾಕೆ ಹೊಡೆದ್ವಿ ಅಂತಂದ್ರೆ ವಸುದೈವ ಕುಟುಂಬಕಂ ಅನ್ನುವಂತ ಭಾವನೆಯಲ್ಲಿ ಬದುಕಿರುವಂತ ರಾಷ್ಟ್ರ ಕಣಪ ಜಗತ್ತೆಲ್ಲ ಚೆನ್ನಾಗಿರ್ಬೇಕು ಅಂತ ಭಾವಿಸಿರುವಂತ ರಾಷ್ಟ್ರ ಅನ್ನೋ ಕಾರಣಕ್ಕೆ ಅಂದ್ರೆ ಗೊತ್ತಿಲ್ಲದೆ ನೀವು ಬೇಕು ಅನ್ನಿ ಅಥವಾ ಬೇಡ ಅನ್ನಿ ಈ ರಾಷ್ಟ್ರದ ರಕ್ತ ಇದೆಯಲ್ಲ ಅದು ಋಷಿ ರಕ್ತ ನೀವು ಯಾರೇ ಆಗಿರಪ್ಪ ಹಿಂದೂ ಕ್ರೈಸ್ತ ಮುಸಲ್ಮಾನ ಬೌದ್ಧ ಜೈನ ಪಾರಸಿಕ ಏನೇ ಆಗಿರು ಈ ರಾಷ್ಟ್ರದಲ್ಲಿ ಇದೆಯಾ ಅಂತಂದ್ರೆ ನಿನ್ನೊಳಗೆ ಹರಿತಾ ಇರುವಂಥದ್ದು ಆ ಋಷಿ ರಕ್ತ ನೀನು ಬೇಡ ಅಂದ್ರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೆಯದನ್ನು ಕೊಟ್ಟಿದೆ ಹಿಂಗಿರುವಾಗ ಈ ರಾಷ್ಟ್ರವನ್ನ ಜಗತ್ತಿನ ಅತ್ಯುನ್ನತ ಮಟ್ಟಕ್ಕೆ ಕೂರಿಸುವವರೆಗೆ ನಾವೇನಾದರೂ ವಿರಮಿಸಿದ್ರೆ ನಾವು ದ್ರೋಹಿಗಳಾಗ್ಬಿಡ್ತೀವಿ ಅಂತ ದ್ರೋಹಿಗಳಾಗೋದು ಬೇಡ ಈ ರಾಷ್ಟ್ರವನ್ನ ಅತಿ ಶ್ರೇಷ್ಠ ಮಟ್ಟಕ್ಕೆ ಏರಿಸೋದರಲ್ಲಿ ನಮ್ಮ ಎಲ್ಲ ಸಾಮರ್ಥ್ಯವನ್ನ ಧಾರೆ ಏರಿಯೋಣ ಅಂತ ಆಶಿಸ್ತಾ ಪ್ರತಿನಿತ್ಯವೂ ಕಾಂಟ್ರಿಬ್ಯೂಷನ್ ಮಾಡುವಂತಹ ಕಲ್ಪನೆಗೆ ನಮ್ಮ ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ ಒಂದ್ಸಲ ಭಾರತ್ ಮಾತೆಗೆ ಜೈ ಹೇಳ್ತೀರಾ ಎಷ್ಟು ಜನ ಯುವಕರಿದ್ದೀರಿ ನೋಡೋಣ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಗಾಳಿಗೆ ಬೀಸಿದ್ರೆ ಜೋರಾಗಿ ಬರುತ್ತೆ ದನಿ ಅಂತ ಒಂದ್ಸಲ ನನ್ನ ಜೊತೆ ಮಾತಾ ಕೀ ಮಾತಾ ಕೀ ಜೈ ಸ್ವಾಮೀಜಿಯವರ ಒಂದು ಮಾತಿದೆ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಈ ಶಕ್ತಿಯನ್ನು ಎಳೆಳೆಯಾಗಿ ಬಿಡಿಸಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಯನ್ನು ಬಳಸಿ ನಾವು ಹೇಗೆ ಸಮರ್ಥರಾಗಬೇಕು ಮತ್ತು ಸಮರ್ಥರಾಗಿ ನಮ್ಮ ಭಾರತವನ್ನು ಕಟ್ಟುವ ಬಗೆಯನ್ನು ತಿಳಿಸಿಕೊಟ್ಟ ನಮ್ಮೆಲ್ಲರ ಪ್ರೀತಿಯ ಚಕ್ರವರ್ತಿ ಸುಲಿಬೆಲೆಯವರಿಗೆ ಆಶ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ